वेलकम वेलकम टू माय डिजिटल क्लासरूम वेलकम टू थर्ड सेमेस्टर स्टूडेंट्स दिस इज माय थर्ड वीडियो ऑफ सेकंड चैप्टर एरडने चैप्टर ना मूरने वीडियो सो इन दिस वीडियो वी हैव डिस्कसिंग सम मोर कॉन्सेप्ट्स ऑफ आर्मेचर रिएक्शन फाइनली एफेक्ट्स ऑफ आर्मेचर रिएक्शन इल्लीवरेगू ना एनु ओद्कोंडिद्वि मोदलु मत्तु एरडने वीडियो दल्लि एनु आर्मेचर रिएक्शन ಮತ್ತೆ ಅದನ್ನ ಸ್ಪ್ಲಿಟ್ ಮಾಡಿ ಎರಡು ಎಫೆಕ್ಟ್ ಅನ್ನ ಹೇಳಿದೆ ನಾನು ಡಿ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂತ ಏನು ಹೇಳಿದೆ ಓವರ್ ಆಲ್ ಆರ್ಮೇಚರ್ ರಿಯಾಕ್ಷನ್ ಬಗ್ಗೆ ನಾವು ತಿಳ್ಕೊಂಡಾಗ ಅದರ ಎಫೆಕ್ಟ್ಗಳು ಏನೇನು ಅದರಿಂದ ಏನೇನು ಪ್ರಭಾವಗಳು ಅದರಿಂದ ಏನೇನು ಸಮಸ್ಯೆಗಳು ನಾವು ಎದುರಿಸ್ತೀವಿ ಅನ್ನೋದು ಬಹಳ ಸಿಂಪಲ್ ಆಗುತ್ತೆ ನೋಡಿ ನಾವು ಯಾವುದೇ ಒಂದು ಕಾಯಿಲೆ ಬಂದರೆ ಕಾಯಿಲೆ ಅನ್ನೋದು ಒಂದು ಮನುಷ್ಯನಿಗೆ ಬಂದರೆ ಸೊ ಅದು ಬೇರೆ ರೂಪದಲ್ಲಿ ಅಥವಾ ಬೇರೆ ಪಾರ್ಟಲ್ಲಿ ನಮ್ಮ ಬಾಡಿಲಿ ಬೇರೆ ಪಾರ್ಟನ್ನು ಡ್ಯಾಮೇಜ್ ಮಾಡುತ್ತೆ ಅಥವಾ ಬೇರೆ ಪಾರ್ಟನ್ನು ಮತ್ತೆ ಅಗೇನ್ ಹಾನಿ ಮಾಡುತ್ತೆ ಸೊ ಹಂಗಾಗಿ ಈ ಆರ್ಮೇಚರ್ ರಿಯಾಕ್ಷನ್ ಇಂದ ಜನರೇಟರ್ನ ಬೇರೆ ಬೇರೆ ಪಾರ್ಟ್ಗಳಿಗೂ ಸಮಸ್ಯೆ ಮಾಡುತ್ತೆ ಏನೇನು ಸಮಸ್ಯೆ ಆಗ್ತಾ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡಬೇಕು ಏನಿಲ್ಲ ಸಿಂಪಲ್ ಕಾನ್ಸೆಪ್ಟ್ ಆರ್ಮೇಚರ್ ರಿಯಾಕ್ಷನ್ ಅನ್ನು ನೋಡ್ಕೊಂಡು ಬಂದ್ವಿ ಬಿಗ್ ಪ್ರಾಬ್ಲಮ್ ಇಂದ ಡಿ ಸಿ ಜನರೇಟರ್ ಅಂದ್ವಿ ಆ ಬಿಗ್ ಪ್ರಾಬ್ಲಮ್ ಏನೇನು ಸಮಸ್ಯೆಗಳನ್ನ ಎದುರಿಸ್ ಏನು ಮಾಡ್ತಾ ಇದೆ ಜನರೇಟರಲ್ಲಿ ವಾಟ್ ದ ಆರ್ಮೇಚರ್ ರಿಯಾಕ್ಷನ್ ಎ ರೋಲ್ ಇಂದ ಜನರೇಟರ್ ಅಂತ ನಾವು ಚರ್ಚೆ ಮಾಡಬೇಕು ಸೊ ಏನ್ ವಾಟ್ ಈಸ್ ದ ಎಫೆಕ್ಟ್ಸ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಆರ್ಮೇಚರ್ ರಿಯಾಕ್ಷನ್ ನ ಪ್ರಭಾವಗಳು ಏನೇನು ಮಾಡ್ತಾ ಇದಾವೆ ಅನ್ನೋದನ್ನ ಈಗ ಚರ್ಚೆ ಮಾಡೋಣ ನೆಕ್ಸ್ಟ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಈಸ್ ರಿಡಕ್ಷನ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಆರ್ಮೇಚರ್ ರಿಯಾಕ್ಷನ್ ಮತ್ತೆ ಹೆಂಗೆ ರಿಡಕ್ಷನ್ ಮಾಡಬೇಕು ಈಗ ಒಂದು ಕಾಯಿಲೆ ಬಂದಿದೆ ಒಂದು ಜ್ವರ ಬಂದಿದೆ ಒಂದು ಶೀತ ಆಗಿದೆ ಅಥವಾ ನೆಗಡಿ ಆಗಿದೆ ಅಂತಂದ್ರೆ ನಾವು ಆಟೋಮೆಟಿಕಲಿ ಏನ್ ಮಾಡ್ತೀವಿ ಅದಕ್ಕೆ ಮೆಡಿಕೇಶನ್ ತಗತೀವಿ ಕ್ಯೂರ್ ಮಾಡ್ಕೊಂತೀವಿ ಅದೇ ಸೇಮ್ ಕಾನ್ಸೆಪ್ಟ್ ಈಗ ಆರ್ಮೇಚರ್ ರಿಯಾಕ್ಷನ್ ಅನ್ನೋ ಬಿಗ್ ಪ್ರಾಬ್ಲಮ್ಗೆ ಯಾವ ಥರ ನಾವು ಮಾತ್ರೆ ಕೊಡಬೇಕು ಅಥವಾ ಯಾವ ಥರ ನಾವು ಮೆಡಿಕೇಶನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಲ್ಲಿಗೆ ಆರ್ಮೇಚರ್ ರಿಯಾಕ್ಷನ್ ಅನ್ನೋ ಕತೆ ಮುಗಿಯುತ್ತೆ ಇನ್ನು ಸ್ವಲ್ಪ ರಿಕ್ಯಾಪ್ ಮಾಡೋದಾದ್ರೆ ಇನ್ ದ ಫಸ್ಟ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಆರ್ಮೇಚರ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ಆರ್ಮೇಚರಲ್ಲಿ ನಾವು ಆರ್ಮೇಚರ್ ಫ್ಲಕ್ಸ್ ಅನ್ನೋದು ಉದ್ಭವ ಆದರೆ ವೆನ್ ದ ಲೋಡ್ ಈಸ್ ಕನೆಕ್ಟೆಡ್ ಯಾವಾಗ ಲೋಡ್ ಕನೆಕ್ಟ್ ಮಾಡ್ತೀರಿ ಅಬ್ವಿಯಸ್ಲಿ ಆರ್ಮೇಚರಲ್ಲಿ ಕರೆಂಟ್ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆರ್ಮೇಚರ್ ಫ್ಲಕ್ಸ್ ಅನ್ನೋದು ಉದ್ಭವ ಆಗುತ್ತೆ ಈ ಆರ್ಮೇಚರ್ ಫ್ಲಕ್ಸ್ ಏನಿದೆ ದಿಸ್ ಆರ್ಮೇಚರ್ ಫ್ಲಕ್ಸ್ ವಿಲ್ ಡೈರೆಕ್ಟ್ಲಿ ಡಿಸ್ಟರ್ಬ್ಡ್ ಟು ದ ಫೀಲ್ಡ್ ಫ್ಲಕ್ಸ್ ಫೀಲ್ಡ್ ಫ್ಲಕ್ಸ್ಗೆ ಡೈರೆಕ್ಟ್ ಆಗಿ ಡಿಸ್ಟರ್ಬ್ ಮಾಡುತ್ತೆ ಯಾವಾಗ ಫೀಲ್ಡ್ ಫ್ಲಕ್ಸ್ ಡಿಸ್ಟಾರ್ಟ್ ಆಯಿತು ಡಿಸ್ಟರ್ಬ್ಡ್ ಆಯಿತು ರಿಡಕ್ಷನ್ ಆಯಿತು ಆಟೋಮೆಟಿಕಲಿ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಕಮ್ಮಿ ಆಗುತ್ತೆ ದಿಸ್ ರಿಡಕ್ಷನ್ ಆಫ್ ವೋಲ್ಟೇಜ್ ಇಸ್ ಕಾಲ್ಡ್ ಆರ್ಮೇಚರ್ ರಿಯಾಕ್ಷನ್ ಸೊ ಆರ್ಮೇಚರ್ ರಿಯಾಕ್ಷನ್ ನಾವು ಸ್ವಲ್ಪ ಎಲಾಂಗೇಟ್ ಮಾಡಿದ್ರೆ ಹೇಳಿದೆ ನಾನು ಸೊ ಕನ್ಸಿಡರ್ ಟೂ ಪೋಲ್ ಡಿ ಸಿ ಜನರೇಟರ್ ಜಿ ಎನ್ ಎಮ್ ಎನ್ ಎ ಕಾನ್ಸೆಪ್ಟ್ ಅಲ್ಲಿ ಹೇಳಿದೆ ಫಸ್ಟ್ ಕೇಸ್ ಅಲ್ಲಿ ವಿತೌಟ್ ಕನೆಕ್ಟಿಂಗ್ ಎ ಲೋಡ್ ಟು ದ ಜನರೇಟರ್ ವಾಟ್ ವಿಲ್ ಹ್ಯಾಪನ್ ಫೀಲ್ಡ್ ಫ್ಲಕ್ಸ್ ವಿಲ್ ಟ್ರಾವೆಲ್ ಸಿಮೆಟ್ರಿಕಲಿ ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್ ವೆರಿ ಸಿಂಪಲ್ ನೌ ದ ಜನರೇಟರ್ ಇಸ್ ಜಿ ಎನ್ ಎಮ್ ಎನ್ ಎ ಕಾನ್ಸೆಪ್ಟ್ ಹೇಳಿದೆ ಜಾಮೆಟ್ರಿಕಲ್ ನ್ಯೂಟ್ರಲ್ ಆಕ್ಸಿಸ್ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ ಎಲ್ಲಿ ಬ್ರಷ್ ಬರುತ್ತೋ ಅಲ್ಲಿ ಎಮ್ ಎನ್ ಎ ಇರುತ್ತೆ ಅಂತ ಹೇಳಿದೆ ದೆನ್ ಅಗೇನ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಇಫ್ ದ ಜನರೇಟರ್ ಇಸ್ ಡ್ರೈವಿಂಗ್ ಎ ಲೋಡ್ ವಾಟ್ ವಿಲ್ ಹ್ಯಾಪನ್ ದೆನ್ ಕರೆಂಟ್ ವಿಲ್ ಫ್ಲೋಯಿಂಗ್ ಇನ್ ಆರ್ಮೇಚರ್ ಅಂಡ್ ಆರ್ಮೇಚರ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ ದಟ್ಸ್ ಆರ್ಮೇಚರ್ ಫ್ಲಕ್ಸ್ ಇಸ್ ಇನ್ ದ ಡೌನ್ ವರ್ಡ್ ಡೈರೆಕ್ಷನ್ ಫೀಲ್ಡ್ ಫ್ಲಕ್ಸ್ ವಿಲ್ ಟ್ರಾವೆಲ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಎರಡೂ ಫ್ಲಕ್ಸ್ ಇಂಟರಾಕ್ಟ್ ಮಾಡಿದಾಗ ಕೇಸ್ ತ್ರೀ ಹೇಳಿದೆ ನಾನು ಎರಡೂ ಫ್ಲಕ್ಸ್ ಇಂಟರಾಕ್ಟ್ ಆದಾಗ ಬ್ರಷ್ ಪೊಸಿಷನ್ ಟಿಲ್ಟ್ ಆಗುತ್ತೆ ಬ್ರಷ್ ಪೊಸಿಷನ್ ಚೇಂಜ್ ಆಗುತ್ತೆ ಅಲ್ಲಿ ಎಮ್ ಎನ್ ಎ ಚೇಂಜ್ ಆಯಿತು ಜಿ ಎನ್ ಎ ಚೇಂಜ್ ಆಯಿತು ಈ ಆರ್ಮೇಚರ್ ಫ್ಲಕ್ಸ್ ರಿಸಲ್ಟೆಂಟ್ ಫ್ಲಕ್ಸ್ ಅಂತ ನಾವೇನ್ ಕರೆದ್ವಿ ಅಂದ್ರೆ ಡಿಸ್ಟರ್ಬ್ಡ್ ಫ್ಲಕ್ಸ್ ಆಗಿ ಏನ್ ಬರುತ್ತೆ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಏನ್ ಡಿಸ್ಟರ್ಬ್ಡ್ ಫ್ಲಕ್ಸ್ ಹೋಗ್ತಾ ಇದೆ ಅದಕ್ಕೆ ರಿಸಲ್ಟೆಂಟ್ ಫ್ಲಕ್ಸ್ ಅಂತ ಕರೆದೆ ಆ ರಿಸಲ್ಟೆಂಟ್ ಫ್ಲಕ್ಸ್ ಡಿಸ್ಟರ್ಬ್ಡ್ ಆಯ್ತು ಮೀನ್ಸ್ ಆಬ್ವಿಯಸ್ಲಿ ವೋಲ್ಟೇಜ್ ಇಂಡ್ಯೂಸ್ಡ್ ಏನಾಗುತ್ತೆ ರಿಡಕ್ಷನ್ ಆಗುತ್ತೆ ಸೊ ಈ ಪ್ರೊಸೆಸ್ಗೆ ಆರ್ಮೇಚರ್ ರಿಯಾಕ್ಷನ್ ಅಂತ ಕರೆದ್ವಿ ಇದನ್ನ ಸ್ಪ್ಲಿಟ್ ಮಾಡಿದೆ ಈಗೇನಂದ್ರೆ ಟಾಪ್ ಅಂಡ್ ಬಾಟಮ್ ಆಫ್ ದ ಆರ್ಮೇಚರ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಮೇಲೆ ಮತ್ತು ಕೆಳಗಡೆ ಮಾತ್ರ ಕಂಡಕ್ಟರ್ಸ್ ಗಳನ್ನ ಬರೀರಿ ಅಲ್ಲಿ ಮಾತ್ರ ಕರೆಂಟ್ ಹೋಗ್ತಾ ಇದೆ ಅನ್ಕೊಳ್ಳಿ ಅಲ್ಲಿ ಮಾತ್ರ ಆರ್ಮೇಚರ್ ಫ್ಲಕ್ಸ್ ಬರ್ತಾ ಇದೆ ಅನ್ಕೊಳ್ಳಿ ಆ ಆರ್ಮೇಚರ್ ಫ್ಲಕ್ಸ್ ಹೆಂಗ್ ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ ರೈಟ್ ಇಂದ ಲೆಫ್ಟ್ ಗೆ ಹೋಗ್ತಾ ಇದೆ ಬಟ್ ಫೀಲ್ಡ್ ಫ್ಲಕ್ಸ್ ಹೆಂಗ್ ಹೋಗ್ತಾ ಇದೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಹೋಗ್ತಾ ಇದೆ ಇದು ಹಿಂಗ್ ಹೋದ್ರೆ ಆರ್ಮೇಚರ್ ಫ್ಲಕ್ಸ್ ಈ ಕಡೆ ಹೋದ್ರೆ ಫೀಲ್ಡ್ ಫ್ಲಕ್ಸ್ ಈ ಕಡೆ ಹೋಗ್ತಾ ಇದೆ ಸಿಂಪಲ್ ಕಾನ್ಸೆಪ್ಟ್ ಅದನ್ನ ಹೋದ ಕ್ಲಾಸ್ ವಿಡಿಯೋದಲ್ಲಿ ಹೇಳಿದೀನಿ ಸೊ ಅಲ್ಲಿಗೆ ಆರ್ಮೇಚರ್ ಫ್ಲಕ್ಸ್ ಈ ಕಡೆ ಇದೆ ಫೀಲ್ಡ್ ಫ್ಲಕ್ಸ್ ಈ ಕಡೆ ಇದೆ ಎರಡು ಕಂಪಾರಿಸನ್ ನೋಡೋದಾದ್ರೆ ವಿಚ್ ಇಸ್ ಡೈರೆಕ್ಟ್ಲಿ ಅಪೋಸಿಷನ್ ಟು ದ ಫೀಲ್ಡ್ ಫ್ಲಕ್ಸ್ ಈ ಎಫೆಕ್ಟ್ ಗೆ ನಾವು ಡಿ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂತ ಹೇಳಿದೆ ನೆಕ್ಸ್ಟ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಈಗ ಟಾಪ್ ಅಂಡ್ ಬಾಟಮ್ ಬಿಟ್ಟು ಉಳಿದಿರೋ ಸೈಡ್ ಅಲ್ಲಿ ಆರ್ಮೇಚರ್ ಕಂಡಕ್ಟರ್ಸ್ ಇದೆ ಅನ್ಕೊಳ್ಳಿ ಉಳಿದಿರೋ ಸೈಡ್ ಅಲ್ಲಿ ಆರ್ಮೇಚರ್ ಕಂಡಕ್ಟರ್ಸ್ ಇದೆ ಅನ್ಕೊಳ್ಳಿ ಅಲ್ಲಿ ಮಾತ್ರ ಕರೆಂಟ್ ಹರಿತಾ ಇದೆ ಅನ್ಕೊಳ್ಳಿ ಅಲ್ಲಿ ಮಾತ್ರ ಆರ್ಮೇಚರ್ ಫ್ಲಕ್ಸ್ ಬರ್ತಾ ಇದೆ ಅನ್ಕೊಳ್ಳಿ ಅಲ್ಲ ಆರ್ಮೇಚರ್ ಫ್ಲಕ್ಸ್ ಹೆಂಗಿದೆ ಅಂದ್ರೆ ವಿಚ್ ಇಸ್ ಇನ್ ದ ಡೌನ್ ವರ್ಡ್ ಡೈರೆಕ್ಷನ್ ಹೆಂಗಿದೆ ಡೌನ್ ವರ್ಡ್ ಡೈರೆಕ್ಷನ್ ಇವೆರಡಕ್ಕೂ ಕಂಪೇರ್ ಮಾಡಿ ಫೀಲ್ಡ್ ಫ್ಲಕ್ಸ್ ಆಬ್ವಿಯಸ್ಲಿ ಚೇಂಜ್ ಆಗಲ್ಲ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಹೋಗುತ್ತೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಆರ್ಮೇಚರ್ ಫ್ಲಕ್ಸ್ ಇಸ್ ಇನ್ ಡೈರೆಕ್ಟ್ಲಿ ಅಪೋಸಿಷನ್ ಟು ದ ಫೀಲ್ಡ್ ಫ್ಲಕ್ಸ್
ಈ ಎಫೆಕ್ಟ್ ಗೆ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂತ ಕರೀತೀವಿ. ಓಕೆ, ವೆರಿ ಸಿಂಪಲ್. ಇನ್ ದ ಥರ್ಡ್ ವಿಡಿಯೋ, ಈ ವಿಡಿಯೋದಲ್ಲಿ ಏನ್ ಚರ್ಚೆ ಮಾಡೋಣ ಅಂದ್ರೆ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಆರ್ಮೇಚರ್ ರಿಯಾಕ್ಷನ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಆರ್ಮೇಚರ್ ರಿಯಾಕ್ಷನ್. ಆರ್ಮೇಚರ್ ರಿಯಾಕ್ಷನ್ ಇಂದ ಏನೇನು ಸಮಸ್ಯೆಗೆ ಒಳಪಟ್ವಿ ಅನ್ನೋದನ್ನ ಈಗ ಚರ್ಚೆ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್, ಏನೆರಡು ಎಫೆಕ್ಟ್ಗಳು ಬಂದು, ಡಿಮ್ಯಾಗ್ನೆಟೈಸಿಂಗ್ ಮತ್ತೆ ಕ್ರಾಸ್ ಮ್ಯಾಗ್ನೆಟಿಂಗ್, ಇಲ್ಲ ಡೈರೆಕ್ಟ್ ಆಗಿ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಫ್ಲಕ್ಸ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ, ಯಾವ ಫ್ಲಕ್ಸ್, ಫೀಲ್ಡ್ ಫ್ಲಕ್ಸ್ ರೆಡ್ಯೂಸ್ ಆಗ್ತಾ ಇದೆ, ಯಾಕೆ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸ್ ಆಗ್ತಾ ಇದೆ, ಆರ್ಮೇಚರ್ ಫ್ಲಕ್ಸ್ ಅನ್ನೋದು ಉದ್ಭವ ಆಗಿರೋದ್ರಿಂದ. ಆರ್ಮೇಚರ್ ಫ್ಲಕ್ಸ್ ಯಾವಾಗ ಉದ್ಭವ ಆಯ್ತು, ವೆನ್ ಲೋಡ್ ಇಸ್ ಕನೆಕ್ಟೆಡ್. ನೋಡಿ ಎಷ್ಟು ಇಂಟರಾಕ್ಷನ್ ಇದೆ, ಅಂದ್ರೆ ಎಷ್ಟು ಲಿಂಕ್ಡ್ ಇದೆ ನೋಡಿ. ವೆನ್ ಲೋಡ್ ಕನೆಕ್ಟ್ ಮಾಡಿದೆ, ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಿತು, ಆರ್ಮೇಚರ್ ಅಲ್ಲಿ ಇರುವಂತ ವೈಂಡಿಂಗ್ಸ್ ಗೆ ಕರೆಂಟ್ ಹೋದ ತಕ್ಷಣ ಫ್ಲಕ್ಸ್ ಬಂತು, ಆರ್ಮೇಚರ್ ಫ್ಲಕ್ಸ್ ಸುಮ್ಮನಾಯ್ತಾ ಇಲ್ಲ, ಫೀಲ್ಡ್ ಫ್ಲಕ್ಸ್ ಏನ್ ಮಾಡ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ. ಈ ಫೀಲ್ಡ್ ಫ್ಲಕ್ಸ್ ಯಾವಾಗ ರಿಡಕ್ಷನ್ ಆಯ್ತು, ಆಟೋಮೆಟಿಕಲ್ ವೋಲ್ಟೇಜ್ ಇಂಡ್ಯೂಸ್ಡ್ ಏನಾಯ್ತು, ರಿಡಕ್ಷನ್ ಆಯ್ತು. ಈ ಕಾನ್ಸೆಪ್ಟ್ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ, ಹೌದಾ. ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್, ಆರ್ಮೇಚರ್ ಫ್ಲಕ್ಸ್ ಏನ್ ಮಾಡ್ತಾ ಇದೆ, ಉದ್ಭವ ಆಗ್ತಾ ಇದೆ, ಫೀಲ್ಡ್ ಫ್ಲಕ್ಸ್ ರೆಡ್ಯೂಸ್ ಆಗ್ತಾ ಇದೆ, ವೋಲ್ಟೇಜ್ ರೆಡ್ಯೂಸ್ ಆಗ್ತದೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ದ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸರ್ಸ್, ಫೀಲ್ಡ್ ಫ್ಲಕ್ಸ್ ರೆಡ್ಯೂಸರ್ಸ್. ಮೊದಲನೇ ಎಫೆಕ್ಟ್ ಆರ್ಮೇಚರ್ ರಿಯಾಕ್ಷನ್ ಇಂದ ಮೊದಲನೇ ಸಮಸ್ಯೆಗೆ ಏನ್ ಒಳಪಡ್ತಾ ಇದೀವಿ ಅಂದ್ರೆ, ಫೀಲ್ಡ್ ಫ್ಲಕ್ಸ್ ರಿಡಕ್ಷನ್ ಆಗ್ತಾ ಇದೆ, ಫೀಲ್ಡ್ ಫ್ಲಕ್ಸ್ ರಿಡಕ್ಷನ್ ಆಗ್ತಾ ಇದೆ. ಫಸ್ಟ್ ಬರಿಬೇಕು, ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್, ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್, ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ದ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್. ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ದ ಫೀಲ್ಡ್ ಫ್ಲಕ್ಸ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಯಾಕೆಂದ್ರೆ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಗಿದೆ, ಆ ಆರ್ಮೇಚರ್ ಫ್ಲಕ್ಸ್ ಫೀಲ್ಡ್ ಫ್ಲಕ್ಸ್ ನ ಏನ್ ಮಾಡ್ತಾ ಇದೆ, ರಿಡಕ್ಷನ್ ಮಾಡ್ತಾ ಇದೆ. ವೆರಿ ಸಿಂಪಲ್ ಕಾನ್ಸೆಪ್ಟ್. ಡ್ಯೂ ಟು ಡಿಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಆರ್ಮೇಚರ್ ಫ್ಲಕ್ಸ್, ಸಾರಿ, ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್. ಫೀಲ್ಡ್ ಫ್ಲಕ್ಸ್ ರೆಡ್ಯೂಸ್ ಆದ್ರೆ ವೋಲ್ಟೇಜ್ ಏನಾಗುತ್ತೆ, ಡೆಫಿನೆಟ್ಲಿ ರೆಡ್ಯೂಸಸ್. ಯಾಕೆಂದ್ರೆ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋಗುವಂತ ಫೀಲ್ಡ್ ಫ್ಲಕ್ಸ್ ಡೆನ್ಸಿಟಿ ಕಮ್ಮಿ ಆಯ್ತು ಅಂದ್ರೆ ಲಿಂಕ್ ಆಗೋದು ಕಮ್ಮಿ ಆಗುತ್ತೆ, ವೋಲ್ಟೇಜ್ ಬರೋದು ಏನಾಗುತ್ತೆ, ವೆರಿ ಸಿಂಪಲ್, ಕಮ್ಮಿ ಆಗುತ್ತೆ. ಡ್ಯೂ ಟು ರಿಡಕ್ಷನ್ ಆಫ್ ಫ್ಲಕ್ಸ್ ದ ವೋಲ್ಟೇಜ್ ಇಂಡ್ಯೂಸ್ಡ್ ರೆಡ್ಯೂಸ್, ವೋಲ್ಟೇಜ್ ಇಂಡ್ಯೂಸ್ಡ್ ರೆಡ್ಯೂಸಸ್. ಹೌದಾ, ನೋಡಿ, ರಿಡಕ್ಷನ್ ಆಫ್ ಫ್ಲಕ್ಸ್, ಫ್ಲಕ್ಸ್ ರಿಡಕ್ಷನ್ ಆಗ್ತಾ ಇರೋದ್ರಿಂದ ಡ್ಯೂ ಟು ರಿಡಕ್ಷನ್ ಆಫ್ ಫ್ಲಕ್ಸ್ ಬರ್ತಾ ಇರುವಂತ ವೋಲ್ಟೇಜ್ ಏನಾಗ್ತಾ ಇದೆ, ಇಂಡ್ಯೂಸ್ ಆಗುವಂತ ವೋಲ್ಟೇಜ್ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಬಹಳ ಸಿಂಪಲ್ ನೋಡಿ, ಇವೆಲ್ಲ ಸಮಸ್ಯೆಗೆ ಒಳಪಡ್ತಾ ಇದೀವಿ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್. ನೋಡಿ, ಆರ್ಮೇಚರ್ ರಿಯಾಕ್ಷನ್ ಒಂದು ಸಮಸ್ಯೆಯಿಂದ ಏನೇನು ಸಮಸ್ಯೆ ಎದುರಿಸ್ತಾ ಇದೀವಿ ಅಂದ್ರೆ, ಮೊದಲನೇದು ಫೀಲ್ಡ್ ಫ್ಲಕ್ಸ್ ಕಮ್ಮಿ ಆಯ್ತು. ಫೀಲ್ಡ್ ಫ್ಲಕ್ಸ್ ಕಮ್ಮಿ ಆದ ತಕ್ಷಣನೇ ವೋಲ್ಟೇಜ್ ಇಂಡ್ಯೂಸ್ಡ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ವೆರಿ ಸಿಂಪಲ್. ನೆಕ್ಸ್ಟ್ ಮೂರನೇ ಪಾಯಿಂಟ್, ಮತ್ತೇನೇನು ಸಮಸ್ಯೆಗೆ ಒಳಪಡ್ತಾ ಇದೀವಿ. ನೆಕ್ಸ್ಟ್ ಏನ್ ಹೇಳ್ಬೇಕು, ಐರನ್ ಲಾಸಸ್ ಇನ್ಕ್ರೀಸಸ್. ಐರನ್ ಲಾಸಸ್ ಇನ್ಕ್ರೀಸಸ್ ಬಿಕಾಸ್, ಯಾಕೆಂದ್ರೆ, ಬಿಕಾಸ್ ಮ್ಯಾಕ್ಸಿಮಮ್ ಕರೆಂಟ್, ಬಿಕಾಸ್ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್, ಬಿಕಾಸ್ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್. ಆಯ್ತಾ, ಐರನ್ ಲಾಸಸ್ ಇನ್ಕ್ರೀಸಸ್, ಐರನ್ ಲಾಸಸ್ ಇನ್ಕ್ರೀಸಸ್ ಬಿಕಾಸ್, ಯಾಕೆ ಅಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್. ಹೇಳ್ತೀನಿ ನೋಡಿ, ಈಗ ಒಂದು ಆರ್ಮೇಚರ್ ಇದೆ, ರೈಟ್, ದಿಸ್ ಇಸ್ ಅನ್ ಆರ್ಮೇಚರ್, ದಿಸ್ ಇಸ್ ಸ್ಲಾಟ್ಸ್, ಹೌದಾ. ಸೊ ದಿಸ್ ಇಸ್ ಅನ್ ಆರ್ಮೇಚರ್ ಅಂತ ಗೊತ್ತು, ಆರ್ಮೇಚರ್ ಅಲ್ಲಿ ಕಂಡಕ್ಟರ್ ಇಟ್ಟಿರ್ತೀರಿ, ಸೊ ಗೊತ್ತೈತೆ. ಈಗ ಸಪೋಸ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಆರ್ಮೇಚರ್, ಕರೆಂಟ್ ಹರಿತಾ ಇದೆ ಆರ್ಮೇಚರ್ ಅಲ್ಲಿ. ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಬೇಕಾದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್ ಅಂತ ಕರೀತೀನಿ, ದಿಸ್ ಎ ಕೋರ್, ಆರ್ಮೇಚರ್ ಕೋರ್ ಅಂತ ಕರಿತೀನಿ, ಹೌದಾ. ದಿಸ್ ಆರ್ಮೇಚರ್ ಕೋರ್ ಅಲ್ಲಿ ಕರೆಂಟ್ ಹರಿತಾ ಇದೆ, ಸೊ ಜಾಸ್ತಿ ಕರೆಂಟ್ ಹರಿತಾ ಇದೆ. ಯಾಕೆ ಜಾಸ್ತಿ ಕರೆಂಟ್ ಹರಿತಾ ಇದೆ, ನೆನ್ಪಿಟ್ಕೋಬೇಕು, ನಾ ಅದನ್ನೇ ಹೇಳ್ತಾ ಇರೋದು. ಈಗ ಆರ್ಮೇಚರ್ ರಿಯಾಕ್ಷನ್ ಅಂದ್ಮೇಲೆ
ಲೋಡ್ಗೆ ಕರೆಂಟ್ ಕಳಿಸಬೇಕು. ಲೋಡ್ಗೆ ಕರೆಂಟ್ ಕಳಿಸಕ್ಕಿಂತ ಮುಂಚೆ ಫಸ್ಟ್ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ, ಮ್ಯಾಕ್ಸಿಮಮ್ ಕರೆಂಟ್ ಹರಿತಾ ಇದೆ. ಕರೆಂಟ್ ಹರಿತಾ ಇರಬೇಕಾದ್ರೆ ಅಬ್ವಿಯಸ್ಲಿ ದೇರ್ ಇಸ್ ಎ ಲಾಸಸ್. ಆ ಲಾಸಸ್ ಯಾವುದು? ಐರನ್ ಲಾಸ್ ಅಥವಾ ಕೋರ್ ಲಾಸ್ ಅಂತಾನು ಕರಿತೀವಿ. ಎರಡು ಒಂದೇ. ಇಲ್ಲಿ ಲಾಸಸ್ ಕ್ರಿಯೇಟ್ ಆಗುತ್ತೆ. ಆ ಲಾಸಸ್ ಯಾವುದು? ಐರನ್ ಲಾಸ್, ಸವಿತಾ ಬರುತ್ತೆ. ಲಾಸಸ್ ಅಂದ್ರೆ ಐರನ್ ಪಾರ್ಟ್ ಆಫ್ ದ ಇಕ್ವಿಪ್ಮೆಂಟ್ ಏನಿದೆ, ಸೊ ಆರ್ಮೇಚರ್ ಅಲ್ಲಿ ಇರುವಂತಹ ಐರನ್ ಪಾರ್ಟ್ ಏನಿದೆ ಲಾಸಸ್ ಆಗ್ತಾ ಬರುತ್ತೆ. ಐರನ್ ಪಾರ್ಟ್ ಏನಾಗ್ತಾ ಇರುತ್ತೆ? ಲಾಸಸ್ ಆಗ್ತಾ ಇರುತ್ತೆ. ಬಿಕಾಸ್ ಯಾಕೆಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್, ಕೋರ್ ಹತ್ರ ಏನಾಗ್ತಾ ಇದೆ? ಮ್ಯಾಕ್ಸಿಮಮ್ ಕರೆಂಟ್ ಹರಿತಾ ಇದೆ. ಯಾವುದೇ ಪಾರ್ಟಿಗೆ ಜಾಸ್ತಿ ಕರೆಂಟ್ ಹರಿತಾನೆ ಇದೆ ಅಂತಂದ್ರೆ ದೇರ್ ಇಸ್ ಅ ಲಾಸಸ್, ಒಂದು ಲಾಸಸ್ ಅನ್ನೋದು ಇದ್ದೇ ಇರುತ್ತೆ. ಅದೇ ಐರನ್ ಲಾಸ್ ಅಂತ ಕರಿತೀವಿ. ಯಾಕಂದ್ರೆ ಇವೆಲ್ಲ ಕ್ಯಾಸ್ಟ್ ಐರನ್, ಕ್ಯಾಸ್ಟ್ ಸ್ಟೀಲ್ ಇವುಗಳೆಲ್ಲ ಬಳಕೆ ಮಾಡಿರ್ತೀವಿ, ಹೌದಾ? ಸೊ ಇಂಥ ಐರನ್ ಪಾರ್ಟ್ ಅಲ್ಲಿ ಲಾಸಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಅ ಮೇಜರ್ ಕಾನ್ಸೆಪ್ಟ್ ವಿ ಹ್ಯಾವ್ ಫೇಸ್ಡ್ ಡ್ಯೂ ಟು ದ ಆರ್ಮೇಚರ್ ರಿಯಾಕ್ಷನ್. ಆರ್ಮೇಚರ್ ರಿಯಾಕ್ಷನ್ ಇಂದ ಮೇಜರ್ ಪ್ರಾಬ್ಲಮ್ ಇದೆ. ಐರನ್ ಲಾಸ್, ಐರನ್ ಲಾಸ್, ಏನ್ ಲಾಸ್ ಅದು? ಐರನ್ ಲಾಸ್. ಯಾಕೆ ಐರನ್ ಲಾಸ್ ಆಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್. ಈ ಆರ್ಮೇಚರ್ ಕೋರ್ ಅಲ್ಲಿ ಜಾಸ್ತಿ ಕರೆಂಟ್ ಹರಿತಾ ಇದೆ, ಅದಕ್ಕೆ ಆರ್ಮೇಚರ್ ಫ್ಲಕ್ಸ್ ಬರ್ತಿರೋದು, ಹೌದಾ? ಜಾಸ್ತಿ ಕರೆಂಟ್ ಹರಿತಾ ಇರೋದ್ರಿಂದ ಐರನ್ ಪಾರ್ಟ್ ಅಲ್ಲಿ ಲಾಸಸ್ ಗಳು ಕ್ರಿಯೇಟ್ ಆಗುತ್ತೆ. ಐರನ್ ಪಾರ್ಟ್ ಅಲ್ಲಿ ಲಾಸಸ್ ಗಳು ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಐರನ್ ಲಾಸ್ ಅಂತ ಕರೆದೆ. ಬಹಳ ಸಿಂಪಲ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸ್ಪಾರ್ಕಿಂಗ್. ಸ್ಪಾರ್ಕಿಂಗ್ ಕ್ರಿಯೇಟ್ಸ್, ಸ್ಪಾರ್ಕಿಂಗ್ ಕ್ರಿಯೇಟ್ಸ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್. ಸ್ಪಾರ್ಕಿಂಗ್ ಕ್ರಿಯೇಟ್ಸ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್. ನೋಡಿ, ಆರ್ಮೇಚರ್ ರಿಯಾಕ್ಷನ್ ಅನ್ನೋ ಸಮಸ್ಯೆಯಿಂದ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ. ಯಾಕೆ ಸರ್ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ? ನೋಡಿ, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಆರ್ಮೇಚರ್ ಬರೆದಿದ್ರಿ, ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅನ್ನೋದು ಗೊತ್ತು. ಯಾಕೆ? ಲೋಡ್ ಕನೆಕ್ಟ್ ಮಾಡಿದಿರಿ. ಲೋಡ್ ಕನೆಕ್ಟ್ ಮಾಡಿರೋದ್ರಿಂದ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ ಸ್ಟಾರ್ಟ್ ಆಯಿತು. ದಟ್ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಕಾಮ್ಯುಟೇಟರ್. ಕಾಮ್ಯುಟೇಟರ್ ವಿಲ್ ಕನ್ವರ್ಟ್ ಎ ಸಿ ಇನ್ ಟು ಡಿ ಸಿ. ದಟ್ ಕರೆಂಟ್ ಈಸ್ ರಿಸೀವ್ಡ್ ಬೈ ಬ್ರಷಸ್. ದಟ್ ಕರೆಂಟ್ ಈಸ್ ರಿಸೀವ್ಡ್ ಬೈ ಬ್ರಷಸ್, ದೆನ್ ಇಟ್ ಈಸ್ ಟ್ರಾನ್ಸ್ಫರ್ ಟು ದ ಲೋಡ್, ಹೌದಾ? ಥ್ರೂ ಟರ್ಮಿನಲ್ ಬಾಕ್ಸ್, ರೈಟ್? ಸೊ ಬ್ರಷಸ್ ಗಳು ಕರೆಂಟ್ ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ, ಕರೆಂಟ್ ನ ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ದೇರ್ ಇಸ್ ಎ ಸ್ಪಾರ್ಕಿಂಗ್, ದೇರ್ ಇಸ್ ಎ ಸ್ಪಾರ್ಕಿಂಗ್ ಕ್ರಿಯೇಟ್ ಸ್ಟಾರ್ಟ್ ಆಗುತ್ತೆ. ಸ್ಪಾರ್ಕಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್. ಆರ್ಮೇಚರ್ ರಿಯಾಕ್ಷನ್ ಇಂದ ಸ್ಪಾರ್ಕಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೋಡಿ, ಇಷ್ಟೆಲ್ಲ ಸಮಸ್ಯೆಗಳು ನಾವು ಎದುರಿಸ್ತಾ ಬರ್ತೀವಿ ಎಲ್ಲಿ ಅಂದ್ರೆ ಆರ್ಮೇಚರ್ ರಿಯಾಕ್ಷನ್ ಪ್ರಾಬ್ಲಮ್ ಆದಾಗ. ಆರ್ಮೇಚರ್ ರಿಯಾಕ್ಷನ್ ಡ್ಯೂ ಟು ಡಿ ಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್, ದಟ್ ಈಸ್ ನಥಿಂಗ್ ಬಟ್ ಅನ್ ಆರ್ಮೇಚರ್ ರಿಯಾಕ್ಷನ್, ರೈಟ್? ಡ್ಯೂ ಟು ಡಿ ಮ್ಯಾಗ್ನೆಟ್, ನೀವು ಇನ್ನೂ ಬರೆಯಬಹುದು ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್, ಅಥವಾ ಡ್ಯೂ ಟು ಡಿ ಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್. ಯಾವಾಗ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್ ಆಯಿತು, ವೋಲ್ಟೇಜ್ ರೆಡ್ಯೂಸ್ ಆಗುತ್ತೆ. ಯಾಕಂದ್ರೆ ಏರ್ ಗ್ಯಾಪ್ ಮುಖಾಂತರ ಒಳಗೆ ಹೋಗೋದು, ಫೀಲ್ಡ್ ಫ್ಲಕ್ಸ್ ಕಮ್ಮಿ ಆಯಿತು, ಲಿಂಕ್ ಆಗೋದು ಕಮ್ಮಿ ಆಯಿತು, ವೋಲ್ಟೇಜ್ ಇಂಡ್ಯೂಸ್ ಆಗೋದು ಕಮ್ಮಿ ಆಯಿತು. ಡೈರೆಕ್ಟಾಗಿ ಬರ್ರಿ, ಡ್ಯೂ ಟು ರಿಡಕ್ಷನ್ ಆಫ್ ಫ್ಲಕ್ಸ್ ವೋಲ್ಟೇಜ್ ಇಂಡ್ಯೂಸ್ಡ್ ರೆಡ್ಯೂಸಸ್, ವೋಲ್ಟೇಜ್ ಇಂಡ್ಯೂಸ್ ರೆಡ್ಯೂಸಸ್. ಐರನ್ ಲಾಸಸ್ ಇನ್ಕ್ರೀಸಸ್ ಬಿಕಾಸ್ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್. ನಾನು ಹೇಳ್ತಾ ಇದ್ದೀನಿ, ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯೋದು ಜಾಸ್ತಿ ಇರುತ್ತೆ. ಯಾವಾಗ ಕರೆಂಟ್ ಹರಿಯೋದು ಜಾಸ್ತಿ ಆಯಿತು, ಕೋರ್ ಇಸ್ ನಥಿಂಗ್ ಬಟ್ ಅನ್ ಐರನ್ ಪಾರ್ಟ್, ಅಲ್ಲಿ ಲಾಸಸ್ ಗಳು ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಐರನ್ ಲಾಸಸ್ ಅಂತ ಕರೆದೆ. ಐರನ್ ಲಾಸಸ್ ಈಸ್ ಇನ್ಕ್ರೀಸಸ್ ಬಿಕಾಸ್ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್. ಲಾಸ್ಟ್ ಒನ್ ಇಸ್ ಸ್ಪಾರ್ಕಿಂಗ್. ಸ್ಪಾರ್ಕಿಂಗ್ ಅನ್ನೋದು ಮೇಜರ್ ಪ್ರಾಬ್ಲಮ್. ಸ್ಪಾರ್ಕಿಂಗ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್. ನೋಡಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಒಂದು ಲೋಡ್ ಕನೆಕ್ಟ್ ಮಾಡಿದ ತಕ್ಷಣನೇ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ ಸ್ಟಾರ್ಟ್ ಆಯಿತು. ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ ಸ್ಟಾರ್ಟ್ ಆಯಿತು ಅಂದ್ರೆ ಫಸ್ಟ್ ಉದ್ಭವ ಆಗೋದು ಆರ್ಮೇಚರ್ ಫ್ಲಕ್ಸ್. ಫ್ಲಕ್ಸ್ ಸುಮ್ಮನಿರತ್ತಾ? ಇಲ್ಲ. ಈ ಫೀಲ್ಡ್ ಫ್ಲಕ್ಸ್ ಅನ್ನ ಏನ್ ಮಾಡ್ತಾ ಬರುತ್ತೆ? ಟಾರ್ಗೆಟ್ ಮಾಡ್ತಾ ಬರುತ್ತೆ. ಈ ಫೀಲ್ಡ್ ಫ್ಲಕ್ಸ್ ನ ಟಾರ್ಗೆಟ್ ಮಾಡಿದ ತಕ್ಷಣನೇ ವೋಲ್ಟೇಜ್ ಕಮ್ಮಿ ಆಯಿತು. ವೋಲ್ಟೇಜ್ ಕಮ್ಮಿ ಆದ ತಕ್ಷಣನೇ ನೆಕ್ಸ್ಟ್ ನೋಡಿ, ಅಲ್ಲಿ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ ಸ್ಟಾರ್ಟ್ ಆಗುತ್ತೆ. ಕೋರ್ ಅಲ್ಲಿ ಸುಮ್ಮನೆ ಹರಿತಾನೆ ಇರುತ್ತೆ, ಅಲ್ಲಿಗೆ ಐರನ್ ಪಾರ್ಟ್ ಅಲ್ಲಿ ಲಾಸಸ್ ಕ್ರಿಯೇಟ್ ಆಗುತ್ತೆ. ಐರನ್ ಲಾಸಸ್ ಅಂದ್ರೆ ಈ ಕರೆಂಟ್ ಅನ್ನ ಕಲೆಕ್ಟ್ ಮಾಡಬೇಕಾದ್ರೆ ಬ್ರಷಸ್ ಗಳು ಕರೆಂಟ್ ಅನ್ನ ಕಲೆಕ್ಟ್ ಮಾಡಬೇಕಾದ್ರೆ ಸ್ಪಾರ್ಕಿಂಗ್ ಗಳು ಕ್ರಿಯೇಟ್ ಆಗ್ತವೆ. ನೋಡಿ, ಇಷ್ಟು ಸಮಸ್ಯೆಗಳು ವೆನ್ ದ ಲೋಡ್ ಇಸ್ ಕನೆಕ್ಟೆಡ್. ವೆನ್ ದ ಲೋಡ್ ಇಸ್ ಕನೆಕ್ಟೆಡ್, ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್. ದಟ್ ಪ್ರಾಬ್ಲಮ್ ಇಸ್ ಕಾಲ್ಡ್ ಆರ್ಮೇಚರ್ ರಿಯಾಕ್ಷನ್. ಫಸ್ಟ್ ಪಾಯಿಂಟ್ ಏನ್ ಬರೀಬೇಕು? ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಆರ್ ಡ್ಯೂ ಟು ಡಿ ಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ದ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್. ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್ ಡ್ಯೂ ಟು ದ ರಿಡಕ್ಷನ್ ಆಫ್ ಫ್ಲಕ್ಸ್. ವಾಟ್ ವಿಲ್ ಹ್ಯಾಪನ್? ವೋಲ್ಟೇಜ್ ಇಸ್ ಆಲ್ಸೋ ರೆಡ್ಯೂಸಸ್. ಇಂಡ್ಯೂಸ್ಡ್ ವೋಲ್ಟೇಜ್ ಇಸ್ ಆಲ್ಸೋ ರೆಡ್ಯೂಸಸ್. ಐರನ್ ಲಾಸಸ್ ಬಿಕಮ್ಸ್ ಮ್ಯಾಕ್ಸಿಮಮ್. ಯಾಕೆ ಅಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಅಂಡರ್ ಕೋರ್. ಕೋರ್ ಅಲ್ಲಿ ಹರಿತಾ ಇರೋ ಕರೆಂಟ್ ಜಾಸ್ತಿ ಇರೋದ್ರಿಂದ ದೇರ್ ಇಸ್ ಅ ಲಾಸಸ್ ಇನ್ ದ ಐರನ್ ಪಾರ್ಟ್. ದಟ್ ಪಾರ್ಟ್ ಅಲ್ಲಿ ಏನ್ ಲಾಸಸ್ ಆಗ್ತಿದೆ, ಅದಕ್ಕೆ ಐರನ್ ಲಾಸಸ್ ಅಂತ ಕರೆದೆ. ಲಾಸ್ಟ್ ಒನ್ ಇಸ್ ಸ್ಪಾರ್ಕಿಂಗ್. ಸ್ಪಾರ್ಕಿಂಗ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಸ್ಪಾರ್ಕಿಂಗ್ ಕ್ರಿಯೇಟ್ಸ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್. ಲೋಡ್ ಕನೆಕ್ಟ್ ಮಾಡೋದ್ರಿಂದ ಬ್ರಷಸ್ ಕರೆಂಟ್ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ದೇರ್ ಇಸ್ ಎ ಸ್ಪಾರ್ಕಿಂಗ್ ಇನ್ ದ ಜನರೇಟರ್ ಡ್ಯೂ ಟು ವಾಟ್? ಆರ್ಮೇಚರ್ ರಿಯಾಕ್ಷನ್. ನಾಲ್ಕು ಪಾಯಿಂಟ್ ನೀಟಾಗಿ ನೆನ್ಪಿಟ್ಕೊಳ್ಳಿ. ಡ್ಯೂ ಟು ಡಿ ಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಫೀಲ್ಡ್ ಫ್ಲಕ್ಸ್ ರೆಡ್ಯೂಸಸ್. ಡ್ಯೂ ಟು ರಿಡಕ್ಷನ್ ಆಫ್ ಫ್ಲಕ್ಸ್ ಇಂಡ್ಯೂಸ್ಡ್ ವೋಲ್ಟೇಜ್ ರೆಡ್ಯೂಸಸ್.
iron losses because increases because yake andre maximum current under core iron losses increases because maximum current under core core alli maximum current harita iradrinda there is a losses in the iron part NCT is called iron loss anta karidvi sparking creates due to armature reaction when you are connecting a load there is a spark create in the generator that's is called that is the major problem we are facing in the DC generator that is sparking sparking creates due to armature reaction nodi 4 point neat ag baradre armature reaction na effect adrinda parinamagalu enen edirustha idivi armature reaction first telikandre armature reaction andre enu split madde erd effect gulu udbhavadu demagnetizing and cross magnetizing effect ಮೂರನೇ ಕಾನ್ಸೆಪ್ಟ್ ಏನಿದೆ ಆರ್ಮೇಚರ್ ರಿಯಾಕ್ಷನ್ ಇಂದ ನಾವು ಪಡೋ ಸಮಸ್ಯೆಗಳು ಏನೇನು ಅಂದ್ರೆ ಡಿಸಿ ಜನರೇಟರ್ ಅಲ್ಲಿ ಆಗುವಂತ ಸಮಸ್ಯೆಗಳು ಏನೇನು ಒಂದು ಫೀಲ್ಡ್ ಫ್ಲಕ್ಸ್ ರಿಡ್ಯೂಸ್ ಆಯ್ತು ವೋಲ್ಟೇಜ್ ರಿಡ್ಯೂಸ್ ಆಯ್ತು ಐರನ್ ಲಾಸ್ ಜಾಸ್ತಿ ಆಯ್ತು ಇನ್ನೊಂದು ಸ್ಪಾರ್ಕಿಂಗ್ ಕ್ರಿಯೇಟ್ ಆಯ್ತು ಇಷ್ಟಂ ತಲೆಯೊಡೆ ಇಟ್ಕೊಂಡ್ರೆ ಆಯ್ತು ಒಂದು ಫೀಲ್ಡ್ ಫ್ಲಕ್ಸ್ ರಿಡಕ್ಷನ್ ಇಂಡ್ಯೂಸ್ಡ್ ವೋಲ್ಟೇಜ್ ರಿಡಕ್ಷನ್ ಐರನ್ ಲಾಸಸ್ ಜಾಸ್ತಿ ಸ್ಪಾರ್ಕಿಂಗ್ ಕ್ರಿಯೇಷನ್ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಎಫೆಕ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಓಕೆ ಸೊ ಈಗ ಇಷ್ಟು ಸಮಸ್ಯೆ ಅನ್ನೋದು ಗೊತ್ತಾಯ್ತು ಕಾಯಿಲೆ ಈಗ ಕಂಡುಹಿಡಿದ್ವಿ ಕಾಯಿಲೆ ಏನು ಅನ್ನೋದು ಕಂಡುಹಿಡಿದ್ವಿ ಕಾಯಿಲೆ ಕಂಡುಹಿಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅದಕ್ಕೆ ವಾಸಿ ಮಾಡಬೇಕಲ್ವಾ ಮೆಡಿಕೇಶನ್ ಮಾಡಬೇಕು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ರೈಟ್ ಸೊ ಈಗ ನಾವು ಪ್ರಿವೆಂಟ್ ಮಾಡಬೇಕು ಅದನ್ನ ಅಂದ್ರೆ ಆರ್ಮೇಚರ್ ರಿಯಾಕ್ಷನ್ ಹೆಂಗೆ ತೊಲಗಿಸೋದು ಅಥವಾ ಆರ್ಮೇಚರ್ ರಿಯಾಕ್ಷನ್ ಹೆಂಗೆ ನ್ಯೂಟ್ರಲೈಸ್ ಮಾಡಬೇಕು ಹೆಂಗೆ ಕಾಂಪನ್ಸೇಟ್ ಮಾಡಬೇಕು ಅನ್ನೋದನ್ನ ನಾವು ಈಗ ನೆಕ್ಸ್ಟ್ ಚರ್ಚೆ ಮಾಡಿಬಿಟ್ರೆ ಅಲ್ಲಿಗೆ ಆರ್ಮೇಚರ್ ರಿಯಾಕ್ಷನ್ ಅನ್ನೋ ಒಂದು ಸಮಸ್ಯೆಗೆ ವ್ಯಾಕ್ಸಿನೇಷನ್ ಕೊಟ್ಟಂಗಾಗುತ್ತೆ ಆರ್ಮೇಚರ್ ರಿಯಾಕ್ಷನ್ ಅನ್ನೋ ಪ್ರಾಬ್ಲಮ್ ಗೆ ವ್ಯಾಕ್ಸಿನೇಷನ್ ಕೊಟ್ಟಂಗಾಗುತ್ತೆ ಅಲ್ಲಿ ಆರ್ಮೇಚರ್ ರಿಯಾಕ್ಷನ್ ಕತೆ ಮುಗೀತು ರೈಟ್ ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ Next we have to move on reduction of armature reaction nodi iga armature reaction anno ondu dodda problem ge armature reaction anno ondu dodda problem ge ಯಾವ ತರ ಮೆಡಿಕೇಶನ್ ಕೊಡ್ಬೇಕು ಅಂತಂದ್ರೆ ಯಾವ ತರ ಮೆಡಿಕೇಟ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಈಗ ಲೋಡ್ ಕನೆಕ್ಟ್ ಮಾಡಿದಿರಿ ಅಂದ್ಮೇಲೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆಂಟ್ ಹರಿತಾ ಇದೆ ಅಂದ್ರೆ ಫ್ಲಕ್ಸ್ ಜನರೇಟ್ ಆಗುತ್ತೆ ಆ ಫ್ಲಕ್ಸ್ ಗೆ ಆರ್ಮೇಚರ್ ಫ್ಲಕ್ಸ್ ಅಂತ ಕರೀವಿ ಈಗ ಜನರೇಟ್ ಆಗ್ತಿರುವಂತ ನಾವು ಲೋಡ್ ಅಂತೂ ಕನೆಕ್ಟ್ ಮಾಡಲೇಬೇಕು ಯಾಕೆಂದ್ರೆ ಜನರೇಟರ್ ಗೆ ಲೋಡ್ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ನಾವು ಜನರೇಟರ್ ಅಂತಾನೆ ಕರೆಯಕ್ಕಾಗಲ್ಲ ಯಾಕೆಂದ್ರೆ ವೆನ್ ದ ಸ್ಕೇರ್ಸಿಟಿ ಆಫ್ ದ ಪವರ್ ಯಾವಾಗ ಪವರ್ ಸ್ಕೇರ್ಸಿಟಿ ಅನ್ನೋದಿರುತ್ತೆ ವೋಲ್ಟೇಜ್ ಸ್ಕೇರ್ಸಿಟಿ ಅನ್ನೋದಿರುತ್ತೆ ಸೊ ದೆನ್ ವಿ ಹ್ಯಾವ್ ಟು ಕನೆಕ್ಟ್ ಜನರೇಟರ್ ಟು ದ ಲೋಡ್ ಹೌದಾ ಫಾರ್ ಎಕ್ಸಾಂಪಲ್ ಮೆಸ್ಕಾಮ್ ಸಪ್ಲೈ ಆರ್ ಬೆಸ್ಕಾಮ್ ಸಪ್ಲೈ ಆರ್ ವಾಟ್ ಎವರ್ ದ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ಏನು ಜನರೇಟ್ ಸಪ್ಲೈ ಕೊಡ್ತಾ ಇದೆ ಸೊ ವೆನ್ ದ ಕಟ್ ಆಫ್ ಆಫ್ ದ ಮೇನ್ ಸಪ್ಲೈ ಕಟ್ ಆಫ್ ಆದ ತಕ್ಷಣನೇ ಜನರೇಟರ್ ಸಪ್ಲೈನ ನಾವು ಏನ್ ಮಾಡ್ಕೊಂತೀವಿ ಬಳಕೆ ಮಾಡ್ತೀವಿ ಅದೇ ಲೋಡ್ಗಳಿಗೆ ಜನರೇಟರ್ ಸಪ್ಲೈ ಲೋಡ್ನ ಕನೆಕ್ಟ್ ಮಾಡ್ಕೋತೀವಿ ಈಗ ಜನರೇಟರ್ ಸಪ್ಲೈ ಕನೆಕ್ಟ್ ಮಾಡ್ಕೊಂತ ಇದೀವಿ ಅಂದ್ರೆ ಲೋಡ್ ಕನೆಕ್ಟ್ ಮಾಡಿದಿರಿ ಅಲ್ವಾ ಸಿಂಪಲ್ ಕಾನ್ಸೆಪ್ಟ್ ಈಗ ಲೋಡ್ ಬೇಕೇ ಬೇಕು ಲೋಡ್ ಕನೆಕ್ಟ್ ಮಾಡಲೇಬೇಕು ಯಾಕಂದ್ರೆ ಲೋಡ್ ಇಂದ ನನಗೆ ಅಪ್ಲಿಕೇಶನ್ಸ್ಗಳು ನಾವು ಜನರೇಟ್ ಮಾಡುವಂಥದ್ದು ಸೊ ಲೋಡ್ ಕನೆಕ್ಟ್ ಮಾಡಿದ್ಮೇಲೆ ಈ ಸಮಸ್ಯೆ ಅನ್ನೋದು ಉದ್ಭವ ಆಗ್ತಾ ಇದೆ ಯಾವುದು ಆರ್ಮೇಚರ್ ರಿಯಾಕ್ಷನ್ ಅನ್ನೋದು ಹೆಂಗೆ ಲೋಡ್ ಕನೆಕ್ಟ್ ಮಾಡಿದ್ರಿ ಅಗೇನ್ ಮತ್ತೆ ಅದೇ ಹೇಳಬೇಕು ಲೋಡ್ ಕನೆಕ್ಟ್ ಮಾಡಿದ್ರಿ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಕರೆಂಟ್ ಫ್ಲಕ್ಸ್ ಜನರೇಟ್ ಮಾಡುತ್ತೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ಗೆ ಆರ್ಮೇಚರ್ ಫ್ಲಕ್ಸ್ ಅಂದ್ವಿ ಈ ಆರ್ಮೇಚರ್ ಫ್ಲಕ್ಸ್ ಸುಮ್ಮನಿಲ್ಲ ಕೆಲಸ ಸ್ಟಾರ್ಟ್ ಮಾಡ್ತದೆ ಹೆಂಗೆ ಫೀಲ್ಡ್ ಫ್ಲಕ್ಸ್ ಗೆ ಡಿಸ್ಟರ್ಬ್ ಮಾಡಕ್ ಸ್ಟಾರ್ಟ್ ಮಾಡ್ತದೆ ಯಾಕೆಂದ್ರೆ ಫೀಲ್ಡ್ ಫ್ಲಕ್ಸ್ ಡಿಸ್ಟರ್ಬ್ ಆಗಬಾರ್ದು ಆಲ್ರೆಡಿ ನೀವು ಕೇಸ್ 3 ಅಲ್ಲಿ ಅದನ್ನ ನೋಡಿದಿರಿ ಡಿಸ್ಟರ್ಬ್ಡ್ ಫ್ಲಕ್ಸ್ ವೋಲ್ಟೇಜ್ ಅನ್ನ ರಿಡಕ್ಷನ್ ಮಾಡುತ್ತೆ ಅಂತ ಆರ್ಮೇಚರ್ ಫ್ಲಕ್ಸ್ ಅನ್ನ ಏನ್ ಮಾಡ್ಬೇಕು ನಾವೀಗ ನ್ಯೂಟ್ರಲೈಸ್ ಮಾಡಬೇಕು ಅಂತ ಆರ್ಮೇಚರ್ ಫ್ಲಕ್ಸ್ ಅನ್ನ ಏನ್ ಮಾಡ್ಬೇಕು ನ್ಯೂಟ್ರಲೈಸ್ ಮಾಡ್ಬೇಕು ಯಾವಾಗ ಆರ್ಮೇಚರ್ ಫ್ಲಕ್ಸ್ ಕಿತ್ಕೊಂಡು ಹೋಗುತ್ತೆ ಫೀಲ್ಡ್ ಫ್ಲಕ್ಸ್ ತನ್ನಷ್ಟಿಗೆ ತಾನು ಏರ್ ಗ್ಯಾಪ್ ಮುಖಾಂತರ ಸೀದಾ ಆರ್ಮೇಚರ್ ಕಂಡಕ್ಟರ್ ಗೆ ಲಿಂಕ್ ಆಗಿ ವೋಲ್ಟೇಜ್ ನ ಇಂಡ್ಯೂಸ್ ಮಾಡುತ್ತೆ ದಿಸ್ ಇಸ್ ಅ ಕಾನ್ಸೆಪ್ಟ್ ಫೀಲ್ಡ್ ಫ್ಲಕ್ಸ್ ಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರದು ತೊಂದರೆ ಕೊಡೋರು ಯಾರು ಆರ್ಮೇಚರ್ ಫ್ಲಕ್ಸ್ ಅಂತ ಆರ್ಮೇಚರ್ ಫ್ಲಕ್ಸ್ ಅನ್ನ ಏನ್ ಮಾಡ್ಬೇಕು ನಾವೀಗ ನ್ಯೂಟ್ರಲೈಸ್ ಮಾಡಬೇಕು ಟಾರ್ಗೆಟ್ ಮಾಡಬೇಕು ಸೊ ಅದನ್ನ ಟಾರ್ಗೆಟ್ ಹೆಂಗ್ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ಅದಕ್ಕೆ ಅರ್ಥ ಆಯ್ತಾ ಈ ರಿಡಕ್ಷನ್ ಆಫ್ ಆರ್ಮೇಚರ್ ಫ್ಲಕ್ಸ್ ಓಕೆ ನಾವಿಲ್ಲಿ ಏನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಆರ್ಮೇಚರ್ ಫ್ಲಕ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಆಯ್ತಾ ಈಗ ನೀನು ಆರ್ಮೇಚರ್ ಫ್ಲಕ್ಸ್ ಅನ್ನ ರಿಡಕ್ಷನ್ ಮಾಡಿದ್ರೆ
ಆರ್ಮೇಚರ್ ಫ್ಲಕ್ಸ್ ನ ನೀನು ತೊಲಗಿಸಿದ್ರೆ ಅಲ್ಲಿಗೆ ಫೀಲ್ಡ್ ಫ್ಲಕ್ಸ್ ಸೇಫ್ ಆಗಿರುತ್ತೆ, ತನ್ನಷ್ಟಕ್ಕೆ ತಾನು ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ ಕಂಡಕ್ಟರ್ ಲಿಂಕ್ ಆಗಿ ವೋಲ್ಟೇಜ್ ನ ಇಂಡ್ಯೂಸ್ ಮಾಡುತ್ತೆ. ಈಗ ಆರ್ಮೇಚರ್ ಫ್ಲಕ್ಸ್ ನ ಹೆಂಗೆ ತೆಗಿಬೇಕು, ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಯೂಸ್ ಆಫ್ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್. ಏನ್ ಮಾಡ್ತೀವಿ ನಾವು, ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಗಳನ್ನ ಬಳಕೆ ಮಾಡ್ತೀವಿ. ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಗಳನ್ನ ಬಳಕೆ ಮಾಡ್ತಾರೆ. ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ನ ಬಳಕೆ ಮಾಡಿಕೊಂಡು ಆರ್ಮೇಚರ್ ಫ್ಲಕ್ಸ್ ಅನ್ನು ತೊಲಗಿಸ್ತಾರೆ, ಅಂದ್ರೆ ರಿಡಕ್ಷನ್ ಮಾಡ್ತಾರೆ. ರೈಟ್, ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ನ ಬಳಕೆ ಮಾಡಿಕೊಂಡು ಆರ್ಮೇಚರ್ ಫ್ಲಕ್ಸ್ ನ ಏನ್ ಮಾಡ್ತೀವಿ ನಾವು, ರಿಡಕ್ಷನ್ ಮಾಡ್ತೀವಿ. ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ನ ಬಳಕೆ ಮಾಡಿಕೊಂಡು ಆರ್ಮೇಚರ್ ಫ್ಲಕ್ಸ್ ನ ಏನ್ ಮಾಡ್ತೀವಿ, ರಿಡಕ್ಷನ್ ಮಾಡ್ತೀವಿ. ದಯವಿಟ್ಟು ತಲೆಯೊಳಗೆ ಇಟ್ಕೋಬೇಕು, ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಆರ್ ಯೂಸ್ಡ್ ಟು ನ್ಯೂಟ್ರಲೈಸ್ ದ ಆರ್ಮೇಚರ್ ಫ್ಲಕ್ಸ್. ರೈಟ್, ಆರ್ಮೇಚರ್ ಫ್ಲಕ್ಸ್ ಅನ್ನು ನ್ಯೂಟ್ರಲೈಸ್ ಮಾಡಕ್ಕೆ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಹೆಂಗ್ ಬರೀಬೇಕು, ಇದಕ್ಕೆ ಡಿಸೈನ್ ಚೇಂಜ್ ಮಾಡಬೇಕು. ನಾವು ಪೋಲ್ಸ್ ಬರಿತೀವಲ್ಲ, ಆ ಪೋಲ್ಸ್ ನ ಡಿಸೈನ್ ಚೇಂಜ್ ಮಾಡಬೇಕು. ಹೆಂಗ್ ಡಿಸೈನ್ ಚೇಂಜ್ ಮಾಡಬೇಕು ಬರಿತೀನಿ ನೋಡಿ, ಸಿಂಪಲ್. ನೋಡಿ, ಪೋಲ್ಸ್ ಡಿಸೈನ್ ಏನಿದೆ ಆರ್ಮೇಚರ್ ಅಲ್ಲಿ, ನಾವು ಪೋಲ್ಸ್ ಬರಿತೀವಲ್ವ, ಆ ಎಲ್ಲಾ ಪೋಲ್ಸ್ ಗಳು ಯಾವ ತರ ಡಿಸೈನ್ ಮಾಡ್ತಾ ಇದೀವಿ, ಮುಂಚೆ ಹೆಂಗ್ ಬರಿತಾ ಇದೆ ಪೋಲ್, ಬಹಳ ಸಿಂಪಲ್. ರೈಟ್, ಈ ತರ ಒಂದು ಬರಿತಾ ಇದೆ. ಸೊ ಇದನ್ನ ಡೈರೆಕ್ಟ್ ಆಗಿ ಪೋಲ್ಸ್ ಅಂತ ಕೊಡ್ತಾ ಇದ್ವಿ, ಒಳಗಡೆ ಆರ್ಮೇಚರ್ ಅಂತ ಬರಿತಾ ಇದ್ವಿ. ಸೊ ಜಿ ಎನ್ ಎಮ್ ಎನ್ ಕಾನ್ಸೆಪ್ಟ್ ಬರಿತಾ ಇದೆ. ದಿಸ್ ಅ ಕಾನ್ಸೆಪ್ಟ್ ಆಫ್ ಪೋಲ್ಸ್. ಈ ಪೋಲ್ಸ್ ಅನ್ನ ಏನ್ ಮಾಡಬೇಕು, ಡಿಸೈನ್ ಚೇಂಜ್ ಮಾಡಬೇಕು. ನೋಡಿ, ಪೋಲ್ಸ್ ನ ಡಿಸೈನ್ ಏನಾಗಿದೆ, ಈಗ ಚೇಂಜ್ ಆಗಿದೆ, ಹೌದಾ. ಅಗೇನ್ ದಿಸ್ ಅ ಪೋಲ್ಸ್, ನಾರ್ತ್ ಪೋಲ್, ಸೌತ್ ಪೋಲ್. ಅಗೇನ್ ಸಪ್ಲೈ ಕೊಡಬೇಕು, ಇಲ್ಲಿ ಮೈನಸ್ ಅಂತ ಕರಿತೀನಿ ನಾನು, ಕೆಳಗಡೆ ಪ್ಲಸ್ ಅಂತ ಕರಿತೀನಿ, ಪ್ಲಸ್. ಅಗೇನ್ ಇಲ್ಲಿ ಮೈನಸ್, ಮೈನಸ್. ಅಗೇನ್ ಇಲ್ಲಿ ಪ್ಲಸ್, 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 ಮೈನಸ್, ಪ್ಲಸ್, ಮೈನಸ್, ಪ್ಲಸ್. ಸಿಂಪಲ್ ಕಾನ್ಸೆಪ್ಟ್. ಮೇಲ್ಗಡೆ ಮೈನಸ್ ಹಾಕ್ರಿ, ಕೆಳಗಡೆ ಪ್ಲಸ್ ಹಾಕ್ರಿ, ಬಹಳ ಸಿಂಪಲ್ ಆಗಿ ಇದನ್ನ ಬರೀಬಹುದು, ಹೌದಾ. ಮೇಲೆಲ್ಲ ಮೈನಸ್, ಕೆಳಗಡೆ ಎಲ್ಲ ಪ್ಲಸ್, ನಾರ್ತ್ ಪೋಲ್, ಸೌತ್ ಪೋಲ್. ಒಳಗಡೆ ಏನ್ ಬರೀದ್ರಪ್ಪ, ಅಗೇನ್ ಆರ್ಮೇಚರ್, there is a brush, right, there is a axis, so this is gna, okay, geometrical neutral axis, okay. ನೋಡಿ, ಎರಡು ಪೋಲ್ ಇದೆ, ಪೋಲ್ ಡಿಸೈನ್ ಚೇಂಜ್ ಮಾಡ್ಬೇಕಷ್ಟೇ. ಪೋಲ್ ಡಿಸೈನ್ ಚೇಂಜ್ ಮಾಡ್ಬೇಕು ಬರಿಬೇಕಾದ್ರೆ, ಅಗೇನ್ ಮೈನಸ್, ಮೈನಸ್. ಆರ್ಮೇಚರ್ ಅಂದ್ರೆ ದೇರ್ ಇಸ್ ಅ ವೋಲ್ಟೇಜ್ ಇಂಡ್ಯೂಸ್ಡ್, ಕರೆಂಟ್ ಅರಿತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಆರ್ಮೇಚರ್ ಅಲ್ಲಿ ಏನ್ ಅರಿತಾ ಇದೆ, ಕರೆಂಟ್ ಅರಿತಾ ಇದೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನ್ ತಗೋಬೇಕು, ಪ್ಲಸ್ ತಗೋ ಕೇಳಿದೀನಿ. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್, 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 ಪ್ಲಸ್. ಇಲ್ಲೆಲ್ಲ ಪ್ಲಸ್ ಬರೆದ್ರೆ ಇಲ್ಲಿ ಮೈನಸ್, 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 ಹೌದಾ. ಯಾವಾಗ ಲೋಡ್ ಕನೆಕ್ಟ್ ಮಾಡಿದ್ರಿ, ಆರ್ಮೇಚರ್ ಅಲ್ಲಿ ಏನ್ ಹರಿತಾ ಇದೆ, ಕರೆಂಟ್ ಹರಿತಾ ಇದೆ. ಹೆಂಗ್ ತಗೋಬೇಕು, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ತಗೋಬೇಕು. ಮೈನಸ್ ಇದೆ, ಪ್ಲಸ್, ಪ್ಲಸ್ ಎಲ್ಲ ಬರ್ಕೊಂಡ್ ತಗೋರಿ, ಪ್ಲಸ್ ಬರೆದಿನ ಮೈನಸ್ ಬರಿಬೇಕು. ಇದು ನಾರ್ಮಲ್ ಪ್ರೊಸೆಸ್ ನಾವು ಮಾಡ್ತಿದ್ವಿ, ಹೌದಾ. ಇದಕ್ಕೆ ಸಪ್ಲೈ ಕೊಡ್ತಾ ಇದ್ವಿ, ಪೋಲ್ಸ್ ಅಲ್ಲಿ ಫೀಲ್ಡ್ ವೈಂಡಿಂಗ್ ಬರ್ತಾ ಇತ್ತು, ಫೀಲ್ಡ್ ವೈಂಡಿಂಗ್ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಹೋಗ್ತಾ ಇತ್ತು. ಸಿಂಪಲ್ ಕಾನ್ಸೆಪ್ಟ್. ಈಗ ಆರ್ಮೇಚರ್ ಬರ್ದಿದ್ರಿ, ಆರ್ಮೇಚರ್ ಬ್ರಷ್ ಇದೆ ಕಾನ್ಸೆಪ್ಟ್. ಸೊ ಆರ್ಮೇಚರ್ ಲೋಡ್ ಕನೆಕ್ಟ್ ಮಾಡಿದ್ರಿ, ಅಂದ್ಮೇಲೆ ಆರ್ಮೇಚರ್ ಕರೆಂಟ್ ಅರಿತಾ ಇದೆಯಾ, ಎಸ್ ಡೆಫಿನೆಟ್ಲಿ ಅರಿತಾ ಇದೆ. ಕರೆಂಟ್ ಹೆಂಗ್ ಬರ್ದೆ ನಾನು, ಮೈನಸ್ ಇದೆ ಇಲ್ಲಿ, ಪ್ಲಸ್ ಅಂತ ಹಾಕೊಂಡ್ರಿ, ಇಲ್ಲೆಲ್ಲ ಪ್ಲಸ್ ಹಾಕೊಂಡ್ಮೇಲೆ ಇಲ್ಲಿ ಮೈನಸ್ ಆಗುತ್ತೆ. ಇದು ಕಾನ್ಸೆಪ್ಟ್, ಹೌದಾ. ಕಾಂಪನ್ಸೇಟಿಂಗ್ ವೈಂಡಿಂಗ್ ಅಂದ್ರೆ ಏನು, ವೆರಿ ಸಿಂಪಲ್. ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಅಂದ್ರೆ ಬೇರೆ ಏನು ಅಲ್ಲ, ಇಲ್ಲಿ ಪ್ಲಸ್ ಅಂತ ಬರೆದಿದ್ರಿ, ಇಲ್ಲಿ ಮೈನಸ್ ಅಂತ ಬರೆದಿದ್ರಿ, ಹೌದಾ. ಈಗ ಇಲ್ಲಿ ಅರಿತಾ ಇರುವಂತ ಕರೆಂಟ್ ಅನ್ನ ನೀನ್ ತೆಗೆದ್ರೆ, ಇಲ್ಲಿ ಅರಿತಾ ಇರುವಂತ ಕರೆಂಟ್ ಅನ್ನ ನ್ಯೂಟ್ರಲೈಸ್ ಮಾಡಿದ್ರೆ, ಇಲ್ಲಿ ಅರಿತಾ ಇರುವಂತ ಕರೆಂಟ್ ಅನ್ನ ನೀವು ನ್ಯೂಟ್ರಲೈಸ್ ಮಾಡಿದ್ರೆ, ಫ್ಲಕ್ಸ್ ಅನ್ನೋದು ಏನಾಗುತ್ತೆ, ಅದು ಆಟೋಮೆಟಿಕಲಿ ನ್ಯೂಟ್ರಲೈಸ್ ಆಗುತ್ತೆ. ಯಾಕೆಂದ್ರೆ ಫ್ಲಕ್ಸ್ ಜನರೇಟ್ ಆಗೋದು ಯಾವ್ದ್ರಿಂದ, ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದ ವೈಂಡಿಂಗ್ಸ್, ಹೌದಾ. ಇಲ್ಲಿ ನೋಡಪ್ಪ, ಸ್ಲಾಟ್ ಇದೆ ನನ್ನದು, ದಿಸ್ ಇಸ್ ಸ್ಲಾಟ್, ರೈಟ್, ಓಕೆ. ಸಿಂಪಲ್ ಆಗಿ ಬರ್ದಿನಿ ನೋಡಿ, ಈ ಸ್ಲಾಟ್ ಇದೆ, ಇಲ್ಲಿ ಏನ್ ಮಾಡಿದ್ರಿ, ಕಂಡಕ್ಟರ್ಸ್ ಇದೆ. ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಕಂಡಕ್ಟರ್, ಕಂಡಕ್ಟರ್ ಗೆ ಕರೆಂಟ್ ಹೋದ ತಕ್ಷಣ ಫ್ಲಕ್ಸ್ ಅನ್ನ ಜನರೇಟ್ ಆಯ್ತು, ಹೌದಾ. ಈ ಕರೆಂಟ್ ಅರಿತಾ ಇದಲ್ಲ, ಈ ಕರೆಂಟ್ ಅನ್ನ ಏನ್ ಮಾಡೋಣ, ನ್ಯೂಟ್ರಲೈಸ್ ಮಾಡೋಣ, ಅದನ್ನ ಕಿತ್ತಾಕ್ಬಿಡೋಣ, ಅಥವಾ ಅದನ್ನ ಅಟ್ರಾಕ್ಟ್ ಮಾಡ್ಕೊಳ. ಕರೆಂಟ್ ಅಟ್ರಾಕ್ಟ್ ಆಯ್ತು ಅಂದ್ರೆ ಆಟೋಮೆಟಿಕಲ್ ಫ್ಲಕ್ಸ್ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಹಂಗಾದ್ರೆ ಇದನ್ನ ಹೆಂಗ್ ತೊಲಗಿಸೋದು, ಇಲ್ಲಿರೋ ಪ್ಲಸ್ 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 ಮೈನಸ್ 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 ತೆಗಿಬೇಕು.
ಈ ಪ್ಲಸ್ 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 ಮೈನಸ್ ಮೈನಸ್ ಅನ್ನ ಏನ್ ಮಾಡಬೇಕು ನ್ಯೂಟ್ರಲೈಸ್ ಮಾಡಬೇಕು. ಇದನ್ನ ನ್ಯೂಟ್ರಲೈಸ್ ಮಾಡೋದು ಹೆಂಗೆ, ಇದರ ಅಪೋಸಿಟ್ ಡೈರೆಕ್ಷನ್ ಹಾಕ್ರಿ. ಇಲ್ಲಿ ಪ್ಲಸ್ ಇದೆಯಾ, ಇಲ್ಲಿ ಪ್ಲಸ್ ಇದೆಯಾ, ಇಲ್ಲಿ ಮೈನಸ್ ಹಾಕಿ, ಮೈನಸ್ ಇಲ್ಲಿ ಮೈನಸ್ ಇದೆಯಾ, ಇಲ್ಲಿ ಪ್ಲಸ್ ಹಾಕಿ. ಓಕೆ, this minus will attracts plus, this minus will attracts this, this minus will attract this, this minus will attract this, this minus will attract. ಯಾವಾಗ ಇದು ಕಿತ್ಕೊಂಡು ಹೋಯ್ತು, ಇದಷ್ಟು ಕಿತ್ಕೊಂಡು ಹೋಯ್ತು, ಇದಷ್ಟು ಕ್ಯಾನ್ಸಲ್ ಆಗೋಯ್ತು, ಇಲ್ಲಿ ಎಲ್ಲಾ ಕ್ಯಾನ್ಸಲ್ ಆಯ್ತು ಅಂದ್ರೆ ದೇರ್ ಇಸ್ ನೋ ಆರ್ಮೇಚರ್ ಫ್ಲಕ್ಸ್. ಇಫ್ ದೇರ್ ಇಸ್ ನೋ ಆರ್ಮೇಚರ್ ಫ್ಲಕ್ಸ್, ದೇರ್ ಇಸ್ ನೋ ಡಿಸ್ಟಾರ್ಷನ್ ಇನ್ ದ ಫೀಲ್ಡ್ ಫ್ಲಕ್ಸ್. ಫೀಲ್ಡ್ ಫ್ಲಕ್ಸ್ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಆಟೋಮೆಟಿಕಲಿ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಆಟೋಮೆಟಿಕಲಿ ಫೀಲ್ಡ್ ಫ್ಲಕ್ಸ್ ಟ್ರಾವೆಲ್ ಮಾಡುತ್ತೆ. ಅಂದ್ರೆ ಇಲ್ಲಿ ಜನರೇಟ್ ಆಗ್ತಿರುವಂತ ಕರೆಂಟ್ ಆರ್ಮೇಚರ್ ಫ್ಲಕ್ಸ್ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಇದರ ಆಪೋಸಿಟ್ ಡೈರೆಕ್ಷನ್ ಆಪೋಸಿಟ್ ಸೈನ್ ಅನ್ನ ನೀವೇನ್ ಮಾಡಬೇಕು, ಈ ಪೋಲ್ಸ್ ಶೂ ಅಥವಾ ಪೋಲ್ ಏನ್ ಬರೆದಿದೀವಲ್ಲ ಪೋಲ್ ಶೂ ಅಂತ ಏನ್ ಬರೆದಿದೀವಲ್ಲ ಈ ಪೋಲ್ ಶೂ ಅಲ್ಲಿ ಏನ್ ಮಾಡಬೇಕು ನಾವು, ಪ್ಲೇಸ್ ಮಾಡ್ತಾ ಬರಬೇಕು. ಇಲ್ಲಿ ಪ್ಲಸ್ ಇದೆ ಮೈನಸ್ ಆಗಿ, ಇದಷ್ಟು ಮೈನಸ್ ಬರಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಷ್ಟು ಏನ್ ಮಾಡಬೇಕು, ಪ್ಲಸ್ ಮಾಡಬೇಕು. ಈ ವೈಂಡಿಂಗ್ಸ್ ಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಅಂತ ಕರಿತೀವಿ. ಈ ವೈಂಡಿಂಗ್ಸ್ ಏನ್ ಸುತ್ತುತ್ತಿರಲ್ಲ, ಇಲ್ಲಿ ಇಲ್ಲಿ ವೈಂಡಿಂಗ್ಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನ್ ಸುತ್ತಿವಿ ನೋಡಿ, ಇಲ್ಲೆಲ್ಲ ಪ್ಲಸ್ ಇದೆ, ಇಲ್ಲೆಲ್ಲ ಮೈನಸ್ ಇದೆ. ಈ ಪ್ಲಸ್ ಇರೋದಕ್ಕೆ ಜಾಗದಲ್ಲಿ ನಾವು ಮೈನಸ್ ಬರೋ ತರ ಮಾಡ್ಕೊಂಡ್ವಿ. ಇಲ್ಲಿ ಮೈನಸ್ ಇರೋ ಮೈನಸ್ ಇರುವಂತ ಚಾರ್ಜಸ್ ಗಳಿಗೆ ಇಲ್ಲಿ ಪ್ಲಸ್ ನ ಬರೋ ತರ ಮಾಡ್ಕೊಂಡ್ವಿ. ಅಂದ್ರೆ ಈ ವೈಂಡಿಂಗ್ಸ್ ಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಅಂತ ಕರಿತೀವಿ. ಇವಕ್ಕೆಲ್ಲ ಏನಂತ ಕರಿತೀವಿ ನಾವು, ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಅಂತ ಕರಿತೀವಿ. ಬಹಳ ಸಿಂಪಲ್ ಆಗಿ ಬರೀಬಹುದು ನೋಡಿ, ಬಹಳ ಎಷ್ಟು ನೋಡಿ, ಸೊಲ್ಯೂಷನ್ ಇಸ್ ವೆರಿ ಸಿಂಪಲ್, ಸೊಲ್ಯೂಷನ್ ಸಿಂಪಲ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಾಗಿದೆ ನೋಡಿ, ಎಷ್ಟು ಚರ್ಚೆ ಮಾಡ್ಕೊಂಡ್ವಿ ಪ್ರಾಬ್ಲಮ್ ಅನ್ನೋದನ್ನ, ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಚರ್ಚೆ ಮಾಡ್ಕೊಂಡ್ವಿ. ಬಟ್ ಸೊಲ್ಯೂಷನ್ ನೋಡಿ ಎಷ್ಟಿದೆ. ಇಲ್ಲಿ ಜನರೇಟ್ ಆಗ್ತಿರುವಂತ ಆರ್ಮೇಚರ್ ಫ್ಲಕ್ಸ್ ಅನ್ನ ಹೆಂಗ್ ನ್ಯೂಟ್ರಲೈಸ್ ಮಾಡೋದು ಅಂದ್ರೆ ಇದ್ರ ಆಪೋಸಿಟ್ ಡೈರೆಕ್ಷನ್ ಹಾಕೋದಷ್ಟೇ. ಈ ಪ್ಲಸ್ ಇದೆ, ಇಲ್ಲಿ ಮೈನಸ್ ಹಾಕಂಡೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕಂಡೆ. ದಿಸ್ ವಿಲ್ ಅಟ್ರಾಕ್ಟ್ ದಿಸ್ ಪ್ಲಸ್, ಹೌದಾ? ಇದು ಏನ್ ಮಾಡ್ತಾ ಇದೆ, ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ನ್ಯೂಟ್ರಲೈಸ್ ಮಾಡ್ತಾ ಇದೆ, ಎರಡು ಅಪೋಸಿಟ್ ಡೈರೆಕ್ಷನ್, ಹೌದಾ? ಸೊ ಎರಡು ಅಪೋಸಿಟ್ ಡೈರೆಕ್ಷನ್ ಇದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ವೆರಿ ಸಿಂಪಲ್ ನೋಡಿ, ಇವೆಲ್ಲ ಇದು ಅಷ್ಟು ಕ್ಯಾನ್ಸಲ್ ಆದ ತಕ್ಷಣ, ಇದಷ್ಟು ಕ್ಯಾನ್ಸಲ್ ಆದ ತಕ್ಷಣ ದೇರ್ ಇಸ್ ನೋ ಆರ್ಮೇಚರ್ ಫ್ಲಕ್ಸ್. ಇಲ್ಲೇನು ಇಲ್ಲ, ಎಲ್ಲ ಖಾಲಿ, ಇಲ್ಲೂ ಖಾಲಿ. ಸೊ ದೇರ್ ಇಸ್ ನೋ ಆರ್ಮೇಚರ್ ಫ್ಲಕ್ಸ್, ಡೈರೆಕ್ಟ್ಲಿ ಫೀಲ್ಡ್ ಫ್ಲಕ್ಸ್ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಈಸಿಯಾಗಿ ಹೋಗುತ್ತೆ. ದಿಸ್ ಇಸ್ ಅ ಕಾನ್ಸೆಪ್ಟ್ ಆಫ್ ಕಾಂಪನ್ಸೇಟಿಂಗ್ ವೈಂಡಿಂಗ್. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಯಾವ ಮಾತ್ರೆ ಕೊಡಬೇಕು, ಆರ್ಮೇಚರ್ ರಿಯಾಕ್ಷನ್ ಅಥವಾ ಆರ್ಮೇಚರ್ ಫ್ಲಕ್ಸ್ ಅನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ, ಆರ್ಮೇಚರ್ ಫ್ಲಕ್ಸ್ ಅನ್ನೋ ಕಾಯಿಲೆಗೆ ಯಾವ ಮಾತ್ರೆ ಕೊಡಬೇಕು ನೀವು, ಕಾಂಪನ್ಸೇಟಿಂಗ್ ವೈಂಡಿಂಗ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಕೊಡಬೇಕು. ಕಾಂಪನ್ಸೇಟಿಂಗ್ ವೈಂಡಿಂಗ್ ಅನ್ನೋ ಒಂದು ಟ್ಯಾಬ್ಲೆಟ್ ಕೊಡಬೇಕು. ಏನಿಲ್ಲ, ಅಪೋಸಿಟ್ ಸೈನ್ ಹಾಕೊಂಡ್ರೆ ಆಯ್ತು, ಇಲ್ಲೆಲ್ಲ ಪ್ಲಸ್ ಇದೆ, ಇಲ್ಲೆಲ್ಲ ಮೈನಸ್ ಇದೆ, ಇದರ ಅಪೋಸಿಟ್ ಸೈನ್ಗಳು ಪೋಲ್ ಶೂ ಅಲ್ಲಿ ಬರೆದ್ರೆ ಮುಗಿದೆ ಹೋಯ್ತು. ಸಿಂಪಲ್ ಕಾನ್ಸೆಪ್ಟ್, ಇದನ್ನೇ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಅಂತ ಕರಿತೀವಿ. ಒಂದೆರಡು ಪಾಯಿಂಟ್ ಅನ್ನ ನೀಟ್ ಆಗಿ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಆಯ್ತು. ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ ನ ಏನ್ ಮಾಡ್ತಾರೆ ಅಂದ್ರೆ ಆರ್ಮೇಚರ್ಗೆ ಸೀರೀಸ್ ಆಗಿ ಸುತ್ತಾರೆ ಅಷ್ಟೇ. ಇದು ಹಿಂಗೆ ಇರುತ್ತೆ ನೋಡಿ, ಸಿಂಪಲ್ ಆಗಿ ಬರೀಬಹುದು. ಇದೊಂದು ಆರ್ಮೇಚರ್, ಈ ಆರ್ಮೇಚರ್ ಏನ್ ಮಾಡ್ತಾರೆ, ಕಾಂಪನ್ಸೇಟಿಂಗ್ ವೈಂಡಿಂಗ್ ನ ಸುತ್ತಾರೆ. ಆರ್ಮೇಚರ್ ಕರೆಂಟ್ ಹರಿತಾ ಇರುತ್ತೆ. ದಿಸ್ ಇಸ್ ಕಾಂಪನ್ಸೇಟಿಂಗ್ ವೈಂಡಿಂಗ್, ಕಾಂಪನ್ಸೇಟಿಂಗ್ ವೈಂಡಿಂಗ್, ಅಂಡ್ ದಿಸ್ ಇಸ್ ಆರ್ಮೇಚರ್. ಇದೊಂದು ಆರ್ಮೇಚರ್, ಇದು ಕಾಂಪನ್ಸೇಟಿಂಗ್ ವೈಂಡಿಂಗ್. ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ ನ ಸೀರೀಸ್ ಆಗಿ ಆರ್ಮೇಚರ್ ಕನೆಕ್ಟ್ ಮಾಡ್ತಾರೆ. ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ ಅಲ್ಲಿ ಹರಿತಾ ಇರುವಂತಹ ಕರೆಂಟ್ ದಿಸ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಆರ್ಮೇಚರ್ ಕರೆಂಟ್ ಈ ಡೈರೆಕ್ಷನ್ ಇದೆ, ಕಾಂಪನ್ಸೇಟಿಂಗ್ ವೈಂಡಿಂಗ್ ಕರೆಂಟ್ ಈ ಡೈರೆಕ್ಷನ್ ಇದೆ. ಎರಡು ಡೈರೆಕ್ಷನ್ ಅಪೋಸಿಟ್ ಆಗಿದೆ, ಎರಡು ಡೈರೆಕ್ಷನ್ ಕಾಣ್ತಾ ಇದೆ, ಎರಡು ಡೈರೆಕ್ಷನ್ ಅಪೋಸಿಟ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ ಆರ್ಮೇಚರ್ ಫ್ಲಕ್ಸ್ ತೊಲಗ್ತು, ಅಲ್ಲಿಗೆ ಆರ್ಮೇಚರ್ ಫ್ಲಕ್ಸ್ ಹೋಯ್ತು ಅಂದ್ರೆ ಫೀಲ್ಡ್ ಫ್ಲಕ್ಸ್ ಫ್ರೀ ಆಯ್ತು. ಇಟ್ ಕ್ಯಾನ್ ಟ್ರಾವೆಲ್ಸ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಸಿಮೆಟ್ರಿಕಲಿ. ಸಿಮೆಟ್ರಿಕಲಿ ಏನ್ ಮಾಡ್ತಾ ಬರುತ್ತೆ, ಟ್ರಾವೆಲ್ ಮಾಡ್ತಾ ಬರುತ್ತೆ. ಏನಿಲ್ಲ, ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ ಇದೆಯಲ್ಲ, ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ಸ್ ಅಲ್ಲಿ ಹರಿತಾ ಇರೋಂತ ಕರೆಂಟ್ ಆರ್ಮೇಚರ್ ಕರೆಂಟು ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಏನಾಯ್ತು, ಕ್ಯಾನ್ಸಲ್ ಆಯ್ತು. ನೋಡಿ, ಎರಡು ಬಂದು ಡಿಕ್ಕಿ ಹೊಡಿತಾ, ಕ್ಯಾನ್ಸಲ್. ಎರಡು ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್, ದೇರ್ ಇಸ್ ನೋ ಆರ್ಮೇಚರ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಇಫ್ ದೇರ್ ಇಸ್ ನೋ ಆರ್ಮೇಚರ್ ಫ್ಲಕ್ಸ್, ಫೀಲ್ಡ್ ಫ್ಲಕ್ಸ್ ವಿಲ್ ಬಿ ಫ್ರೀ. ಇಟ್ ಕ್ಯಾನ್ ಟ್ರಾವೆಲ್ಸ್ ವೆರಿ ಸ್ಮೂತ್ಲಿ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ವಿಥೌಟ್ ಡಿಸ್ಟಾರ್ಷನ್, ವಿಥೌಟ್ ಡಿಸ್ಟರ್ಬೆನ್ಸ್. ನೀಟ್ ಆಗಿ ಹೇಳ್ಬಿಡ್ಬೋದು, ಹೌದಾ? ನೋಡಿ, ಬಹಳ ಸಿಂಪಲ್. ಆರ್ಮೇಚರ್ ಗೆ ಕಾಂಪನ್ಸೇಟಿಂಗ್ ವೈಂಡಿಂಗ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾರೆ. ಕಾಂಪನ್ಸೇಟಿಂಗ್ ವೈಂಡಿಂಗ್ ಅಂದ್ರೆ ಬೇರೆ ಏನಲ್ಲ, ಇಲ್ಲಿ ಏನ್ ಹರಿತಾ ಇದೆ ಕರೆಂಟ್, ಇಲ್ಲಿ ಏನ್ ಹರಿತಾ ಇದೆ ಕರೆಂಟ್, ಇದರ ಅಪೋಸಿಟ್ ಸೈನ್ ಅಲ್ಲಿ ನೀವು ಇಲ್ಲಿ ಸುತ್ತಬೇಕು. ಅಪೋಸಿಟ್ ಅಲ್ಲಿ ಸುತ್ತಬೇಕು, ಮೈನಸ್ 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 ಮೈನಸ್. ಯಾಕೆಂದ್ರೆ ಇಲ್ಲೆಲ್ಲ ಪ್ಲಸ್ ಇತ್ತು,
प्लस उल्टा मैं प्लस अपोजिट सैन माइनस माइनस इले माइनस अपोजिट सैन प्लस माइनस ऐन प्लस अट्रैक्ट माता है सो इलेल्ला तोलुक्ता बरुत्ते इल्लोष्टु होगुत्ते इल्लोष्टु होगुत्ते अल्ली करंट होयितु फ्लक्स होयितु आर्मेचर फ्लक्स होयितु फील्ड फ्लक्स फ्री आयितु डायरेक्ट बरीता होगी फर्स्ट पॉइंट ऐनकना कॉम्पनसेटिंग वाइंडिंग्स आर यूज्ड टू न्यूट्रलाइज द आर्मेचर फ्लक्स ओके फर्स्ट पॉइंट बरबिड कॉम्पनसेटिंग वाइंडिंग्स आर यूज्ड टू न्यूट्रलाइज द आर्मेचर फ्लक्स आर्मेचर फ्लक्स ना तेगी बेकु अंतंद्रे वंदे वंदु टैबलेट द टैबलेट यावदु कॉम्पनसेटिंग वाइंडिंग मात्र याव कोडबेकु नावु अंद्रे कॉम्पनसेटिंग वाइंडिंग ए कोडबेकु कॉम्पनसेटिंग वाइंडिंग्स आर यूज्ड टू न्यूट्रलाइज द आर्मेचर फ्लक्स कॉम्पनसेटिंग वाइंडिंग्स ना हेंग कनेक्ट माडिदिरि कॉम्पनसेटिंग वाइंडिंग्स याव तर कनेक्ट माडिदिवि कॉम्पनसेटिंग वाइंडिंग्स आर कनेक्टेड इन सीरीज विद द आर्मेचर नेक्स्ट बरीबेकु सेकंड पॉइंट कॉम्पनसेटिंग वाइंडिंग्स are connected in series with the armature. Compensating windings are connected in series with the armature. Compensating winding gulu armature ge yav tara connect madidivi series a connect madidivi hoda the current flow in the compensating winding the current flow in the compensating winding which are in opposite direction yav direction barta ide अपोजिट डायरेक्शन बरता है यहाँ करंट के आर्मेचर करंट नोडी हिंग बरता है हिंग बरता है एरडु डिक्की ओडितो कैंसल राइट एरडु कैंसल आयतु अल्लि आर्मेचर करंट कित्तुकोंडु होयितु ऑटोमेटिकली फ्लक्स कित्तुकोंडु होगुत्ते ऑटोमेटिकली फ्लक्स कित्तुकोंडु होद मेले फील्ड फ्लक्स फ्री आगि नॉर्थ पोल इंद साउथ पोल होगुत्ते राइट डायरेक्ट बरी नेक्स्ट वन द करंट फ्लो इन दीज इन द कॉम्पनसेटिंग वाइंडिंग The current flow in the compensating winding, which is in opposite direction, right? Opposite direction. अंदर येनप्प armature current हिंग बरता है निम्म compensating winding अल्ली बरता इरुवंत current हिंग बरता है एरडु डिक्की ओडिद मेले cancel each other. Hence cancels each other. Okay, this point बरद्रे मुगीतु first all, poles modify बरीता normally नावेन्माडुत्तिद्वि right so इदु pole अंत करीतिद्वि pole ना एन्माडबेकु नीवु स्वल्प नावु अदन्न modify माडि इन उल्द as usual minus minus कडेल बरीता है plus बरीता है आर्मेचर करंट हरीता है when you are connecting a load आर्मेचर करंट हरीता है इल माइनस प्लस तक इले प्लस तक इलेल्ला माइनस बरीती आपोजिट वाइंडिंग सुत्तबेकु वाइंडिंग कॉम्पनसेटिंग वाइंडिंग्स अंत करीतीवि बहुत सिंपल कॉम्पनसेटिंग वाइंडिंग्स एल्ली कनेक्ट माड्तारे अंद्रे आर्मेचर सीरीस कनेक्ट माड्तारे कॉम्पनसेटिंग वाइंडिंग्स आर कनेक्टेड इन सीरीस विद आर्मेचर राइट सो ओंदे ओंदु टैबलेट आर्मेचर रियाक्शन अथवा आर्मेचर फ्लक्स न्यूट्रलाइज टैबलेट न बड़स्तर आ टैबलेट कॉम्पनसेटिंग वाइंडिंग दिस कॉम्पनसेटिंग वाइंडिंग्स आर कनेक्टेड इन सीरीज विद आर्मेचर आर्मेचर करंट हिंग बरता है कॉम्पनसेटिंग वाइंडिंग अल्ली बरता करंट अपोजिट आगि बरता है एरडू अपोजिट आगि बंतु अंद्रे कैंसल्स ईच अदर होप यू अंडरस्टूड अर्थ आगिदे अंत अंदुकोंडिदीनि बहुत सिंपल नीट आगि ओदि अल्लिगे आर्मेचर रियाक्शन अन्नो ओंदु बिग प्रॉब्लम न ಮತ್ತೆ ಅದಕ್ಕೆ ಯಾವ ತರ ಸೊಲ್ಯೂಷನ್ ನೋಡಿ ಸೊಲ್ಯೂಷನ್ ಇಸ್ ವೆರಿ ಸಿಂಪಲ್ ಏನು ಇಲ್ಲ ಸೊಲ್ಯೂಷನ್ ಇಲ್ಲಿರೋ ಅಂತ ವೈಂಡಿಂಗ್ಸ್ ಗೆ ಆಪೋಸಿಟ್ ವೈಂಡಿಂಗ್ಸ್ ನ ಸುತ್ತುಬಿಟ್ರೆ ಮುಗಿತು ನೋಡಿ ಇಲ್ಲೆಲ್ಲ ಏನ್ ಕರೀತಾ ಇದೆ ಪಾಸಿಟಿವ್ ಟರ್ಮಿನಲ್ಸ್ ಇದೆ ಈ ಪಾಸಿಟಿವ್ ಟರ್ಮಿನಲ್ಸ್ ಗೆ ನೆಗೆಟಿವ್ ಟರ್ಮಿನಲ್ಸ್ ನ ಕೊಟ್ಬಿಟ್ರೆ ಮುಗಿತು ನೋಡಿ ಸೊಲ್ಯೂಷನ್ ಇಸ್ ವೆರಿ ಸಿಂಪಲ್ ಬಟ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇಸ್ ವೆರಿ ಬಿಗ್ ರೈಟ್ ಸೋ ದಟ್ಸ್ ಅ ಕಾನ್ಸೆಪ್ಟ್ ಅದಕ್ಕೆ ಹೇಳೋದು ಸಮಸ್ಯೆ ದೊಡ್ಡದಾಗಿರಬಹುದು ಬಟ್ ಸೊಲ್ಯೂಷನ್ ಏನಾಗಿರುತ್ತೆ ಉತ್ತರ ಏನಾಗಿರುತ್ತೆ ಈಜಿ ಆಗಿರುತ್ತೆ ಇವುಗಳನ್ನ ನೀವು ಅಳವಡಿಸ್ಕೊಳ್ಳಿ ಹೇಳ್ತೀನಿ ಯಾವುದು ಕಷ್ಟ ಇಲ್ಲ ಲೈಫ್ ಅಲ್ಲಿ ಎಲ್ಲದೂ ಈಜಿ ಆಗಿರುತ್ತೆ ಸೋ ದಯವಿಟ್ಟು ಅದನ್ನ ನೀವು ಅದನ್ನ ಹೆಂಗೆ ಸುಲಭ ಮಾಡ್ಕಂತೀರಿ ಅನ್ನೋದೇ ಇಂಪಾರ್ಟೆಂಟ್ ಆಯ್ತಾ ಈ ಆರ್ಮೇಚರ್ ರಿಯಾಕ್ಷನ್ ಅನ್ನೋ ಒಂದು ಬಿಗ್ ಪ್ರಾಬ್ಲಮ್ ಗೆ
ಸೊ ಒಂದೇ ಒಂದು ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ಬೇರೆ ಯಾವುದಲ್ಲ ಕಾಂಪನ್ಸೇಟಿಂಗ್ ವೈಂಡಿಂಗ್ ಈ ಕಾಂಪನ್ಸೇಟಿಂಗ್ ವೈಂಡಿಂಗ್ ನ ಎಲ್ಲಿ ಕನೆಕ್ಟ್ ಮಾಡ್ತಾರೆ ಅಂದ್ರೆ ಸೀರೀಸ್ ಆಗಿ ಆರ್ಮೇಚರ್ ಕನೆಕ್ಟ್ ಮಾಡ್ತಾರೆ ಕಾಂಪನ್ಸೇಟಿಂಗ್ ವೈಂಡಿಂಗ್ ಇಂದ ಬರ್ತಾ ಇರೋ ಕರೆಂಟ್ ಆರ್ಮೇಚರ್ ಕರೆಂಟ್ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತವೆ ಕ್ಯಾನ್ಸಲ್ ಆಗ್ತವೆ ಯಾವಾಗ ಆರ್ಮೇಚರ್ ಕರೆಂಟ್ ಕಿತ್ಕೊಂಡು ಹೋಯ್ತು ಆರ್ಮೇಚರ್ ಫ್ಲಕ್ಸ್ ಕಿತ್ಕೊಂಡು ಹೋಗುತ್ತೆ ಯಾವಾಗ ಆರ್ಮೇಚರ್ ಫ್ಲಕ್ಸ್ ಕಿತ್ಕೊಂಡು ಹೋಯ್ತು ಫೀಲ್ಡ್ ಫ್ಲಕ್ಸ್ ಫ್ರೀ ಆಯ್ತು ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಈಸಿಯಾಗಿ ಟ್ರಾವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ ಹೋಪ್ ಯು ಅಂಡರ್ಸ್ಟುಡ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸಿಂಗ್ ಸೆಕೆಂಡ್ ಸೆಟ್ ಆಫ್ ಪ್ರಾಬ್ಲಮ್ ದಟ್ ಈಸ್ ಕಾಮ್ಯುಟೇಷನ್ ಕಾಮ್ಯುಟೇಷನ್ ಅಂತ ಬರುತ್ತೆ ಅದು ಎರಡನೇ ಪ್ರಾಬ್ಲಮ್ ಇಂದ ಡಿಸಿ ಜನರೇಟರ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಲ್ಲಿಗೆ ಎರಡೇ ಎರಡು ಪ್ರಾಬ್ಲಮ್ ಇರೋದು ಆ ಎರಡು ಪ್ರಾಬ್ಲಮ್ ಚರ್ಚೆ ಮಾಡಿದ್ರೆ ನಿಮ್ಗೆ ಈ ಪ್ರಾಬ್ಲಮ್ಸ್ ಇನ್ ಡಿಸಿ ಜನರೇಟರ್ ಕತೆ ಮುಗಿಯುತ್ತೆ ಇವೆರಡರಲ್ಲಿ ಡೆಫಿನೆಟ್ ಆಗಿ ಕೇಳ್ತಾನೆ ಆರ್ಮೇಚರ್ ರಿಯಾಕ್ಷನ್ ಮತ್ತೆ ಕಾಮ್ಯುಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾಳೆ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಆನ್ ಕಾಮ್ಯುಟೇಷನ್ ಓಕೆ ಬೈ ಥ್ಯಾಂಕ್ ಯು